ಸಂಚಾರ ಅಮೋಘ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ ಕಟ್ಟಿ ನೀರ್ ಎರೆದವರು ಯಾರು? ಹುಟ್ಟಿಸಿದ ದೈವತ ಹೊಣೆಗಾರನಾಗಿರಲು ಗಟ್ಟಿಯಾಗ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಪುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ ತಂದ ಈವರು ಯಾರು? ಬಲ್ಲಿಪನು ಕಾಗಿನೆಲೆ ಆದಿಕೇಶವರಾಯನು ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಈ ರೀತಿ ಕೀರ್ತನೆಗಳನ್ನ ರಚಿಸುವ ಮೂಲಕ ಡಾಂಬಿಕ ಜೀವನವನ್ನ ಜನತೆಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ಟವರು ಕನಕದಾಸರು. ಕನಕದಾಸರು ಹೆಸರಿಗೆ ಮಾತ್ರ ದಾಸರಾದರೂ ಕೂಡ ನಿಜವಾಗಿ ದಾಸರಾಗಿದ್ದು ಕಾಗಿನೆಲೆ ಆದಿಕೇಶವರಾಯನಿಗೆ. ದಾಸ ಶ್ರೇಷ್ಠ ಎನಿಸಿಕೊಂಡಂತಹ ಕನಕದಾಸರು ತಮ್ಮ ಕೀರ್ತನೆಗಳನ್ನ ರಚಿಸುವ ಮೂಲಕ ಜನರಿಗೆ ಜೀವನವನ್ನ ಅರ್ಥ ಮಾಡಿಸಿಕೊಟ್ಟರು. ಈ ಒಂದು ಕನಕದಾಸರ ಜಯಂತಿಯ ದಿನದಂದು ಅವರ ಜೀವನದ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಡಿಎಂ ಪಾಳ್ಯದ ರೇವಣ ಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಬಿಂದು ಶೇಖರ್ ಒಡೆಯರವರು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕನಕದಾಸರ ಬಗ್ಗೆ, ಅವರ ಜೀವನದ ಬಗ್ಗೆ, ತತ್ವ ಆದರ್ಶದ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ನೀವು ದಯವಿಟ್ಟು ನಮ್ಗೆ ಅದನ್ನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ. ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ ಗುರುಗಳೇ. ಅಂದಾಗೆ ಕನಕದಾಸರು ಅಂದ ತಕ್ಷಣ ಹೆಸರಿಗೆ ಮಾತ್ರ ದಾಸರಾಗಿದ್ರು, ಆದ್ರೆ ಕೃತ್ಯದಲ್ಲಿ ದಾಸ ಶ್ರೇಷ್ಠರು ಅನ್ಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ, ಕನಕದಾಸರು ಕನಕಕ್ಕೆ ದಾಸರಾಗದೆ ಭಕ್ತಿಗೆ ದಾಸರಾದರು. ನೀವೀಗಾಗಲೇ ಹೇಳ್ದಂಗೆ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸಿದರು ಅಂದ್ರೆ ಏನು ಚಿಂತೆ ಮಾಡಬೇಡ, ನಿನ್ನ ಹುಟ್ಟು ನಿನಗೆ ಗೊತ್ತಿಲ್ಲ, ಈ ದೇಹ ನಿಮಿತ್ತ, ನೀನು ಮಾಡುವ ಕಾರ್ಯಗಳು ಮಾತ್ರ ಜನಜನಿತವಾಗಬೇಕು. ಈ ಸೃಷ್ಟಿಯನ್ನ ಅನುಭವಿಸಿಕೊಂಡು ಸೃಷ್ಟಿಗೆ ಅನುಕೂಲವಾಗುವ ರೀತಿ ನಡೆದುಕೊಳ್ಳಬೇಕು ಎನ್ನುವ ಸಂದೇಶ ಅವರಲ್ಲಿತ್ತು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆದವರು ಯಾರು? ನಾವೆಲ್ಲ ತೋಟ ಮಾಡ್ತೇವೆ, ಮನೆ ಕಟ್ತೇವೆ, ಮತ್ತು ಎಲ್ಲವನ್ನ ನಾವು ನೋಡ್ಕೊಳ್ಲಿಕ್ಕೆ ನಾವು ಇವತ್ತು ಸಜ್ಜಾಗಿದ್ದೇವೆ, ನಮ್ಮ ಜವಾಬ್ದಾರಿ ಅಂತ ಭಾವನೆ ಮಾಡಿದ್ದೇವೆ. ಆದ್ರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷ ಅದು ಚಿಗರಿ ಪೀಚಾಗಿ ಹೂವಾಗಿ ಹಣ್ಣಾಗಿ ಇರುವ ಪ್ರಸಂಗವನ್ನ ಯಾರು ನೋಡ್ತಾರೆ, ಯಾರು ಕೇಳ್ತಾರೆ, ಅದಕ್ಕೆ ಯಾರು ಜವಾಬ್ದಾರರು ಅಂತ ಕೇಳ್ತಾರೆ ಕನಕದಾಸರು. ಮತ್ತೆ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ತಂದಿತ್ತವರು ಯಾರು? ಎಲ್ಲ ಮೃಗ ಪಕ್ಷಿಗಳಿಗೆಲ್ಲ ಅವರದೇ ಆದಂತಹ ಆಹಾರವನ್ನ ಕೊಟ್ಟು ಸಾಕ್ತಕ್ಕಂತಹ ಹೊಣೆಗಾರಿಕೆ ಯಾರದು? ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಅನ್ನಹಾರವನ್ನು ತಂದಿತ್ತವರು ಯಾರು? ಕಲ್ಲಿನಲ್ಲಿ ಹುಟ್ಟದೆ ಕಪ್ಪೆ ಅದು ತನ್ನ ಜೀವನವನ್ನ ಸಾಗಿಸ್ಲಿಕ್ಕೆ ಅದನ್ನ ಸಲಹುವನು ಯಾರು? ಎಲ್ಲರನ್ನು ಸಲಹುವನು, ಇದಕ್ಕೆ ಸಂದೇಹವಿಲ್ಲ. ಇಲ್ಲಿ ನೀನು ನಿಮಿತ್ತ ಮಾತ್ರ, ನಿನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಪರಮಾತ್ಮ ಶ್ರೀಹರಿ ಅವನೇ ಶ್ರೇಷ್ಠ, ಅವನ ಭಕ್ತ ನಾನು ಶ್ರೇಷ್ಠ ಅನ್ನೋ ಒಂದು ಸಣ್ಣ ಒಂದು ಕೆಲಸವನ್ನು ಮಾಡದೆ ಜನರಿಗೆ ಆ ಭ್ರಮೆಯಿಂದ ನೈಜದೆಡೆಗೆ ಸತ್ಯದೆಡೆಗೆ ಒಂದು ಬರಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಕನಕದಾಸರು 538 ವರ್ಷಗಳ ಹಿಂದೆನೇ ಮಾಡಿದ್ರು ಅಂದ್ರೆ ತಪ್ಪಾಗಲಾರ್ದು. ಅದಾದ್ಮೇಲೆ ಅವ್ರು ಏನ್ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾಯ ವಹಂತಿ ನದ್ಯಾಹ, ಪರೋಪಕಾರಾಯ ದುಹಂತಿ ಗಾವಹ, ಪರೋಪಕಾರಾರ್ಥಮಿದಂ ಶರೀರಂ. ನೋಡಿ, ನೂರಾರು ಸಾವಿರಾರು ವರ್ಷಗಳಿಂದ ನೀರು ಹರಿತಾ ಇದೆ, ಅದೇನು ಡಿಫ್ರೆನ್ಸ್ ಮಾಡಿಲ್ಲ. ನೂರಾರು ವರ್ಷಗಳಿಂದ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ, ಅದು ದೊಡ್ಡವರು ಚಿಕ್ಕವರು ಒಳ್ಳೆಯವನು ಕೆಟ್ಟವನು ಉಚ್ಚ ನೀಚ ಯಾವುದೇ ಡಿಫ್ರೆನ್ಸ್ ಮಾಡಿಲ್ಲ. ಗಾಳಿ ಬೀಸ್ತಾ ಇದೆ, ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ತಾ ಇದೆ. ಈಗೆಲ್ಲ ಇರ್ಬೇಕಾದ್ರೆ ಆಹಾರವನ್ನ ಅವಕಾಶವನ್ನ ಪರಮಾತ್ಮ ಶ್ರೀಹರಿ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ. ನಿಂದೇನಿಲ್ಲಿ ವಾಟ್ಸ್ ಯುವರ್ ರೋಲ್ ಇನ್ ಸೊಸೈಟಿ? ಅವರು ಮನುಷ್ಯರನ್ನ ಕೇಳ್ತಾರೆ, ಈ ಜಾತಿಯಿಂದಲ್ಲ ಆಡಂಬರದಿಂದಲ್ಲ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ರಾಜಕವಿಯಾಗದೆ ಒಂದು ಆಸ್ಥಾನದಲ್ಲಿ ಕೂರ್ತಿ ಹೇಳದೆ ಮನೆ ಮನೆಗೆ ಹೋಗಿ
ಕೇರಿ ಕೇರಿಗೆ ಹೋಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮನುಕುಲ ಇರೋವರೆಗೂ ಒಂದು ಉಳಿಯುವ ಒಂದು ಸಂಗತಿ ಅಂತ ಆದರೂ ನಾನಾದರೂ ಭಾವನೆ ಮಾಡ್ತೇನೆ. ಅಂದ್ರೆ ಗುರುಗಳು ಇವಾಗ ನಾವು ಕನಕದಾಸರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾದಾಗ ಹಲವಷ್ಟು ಕಥೆಗಳಿದೆ ಅವ್ರ ಬಗ್ಗೆ. ತಿಮ್ಮಪ್ಪ ನಾಯಕನಾಗಿರುವಂತಹ ಕನಕದಾಸರು ಕನಕದಾಸರಾಗಿದ್ದು ಹೇಗೆ? ಕರೆಕ್ಟ್, ಯು ಆರ್ ಆಸ್ಕಿಂಗ್ ಎ ವೆರಿ ಗುಡ್ ಕ್ವಶನ್. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವರ ತಂದೆ ಬೀರಪ್ಪ ಬಚ್ಚಮ್ಮ ಅಂತ, ಅವರು ವಿಜಯನಗರ ಸಾಮ್ರಾಜ್ಯದ ದಂಡನಾಯಕರಾಗಿ ಕೆಲಸ ಮಾಡ್ತಾರೆ. ಆ ತಾಯಿ ಬಚ್ಚಮ್ಮನಿಗೆ ಹಲವಾರು ದಂಪತಿಗಳಿಗೆ ಹಲವಾರು ಮದುವೆಯಾಗಿ ಹಲವಾರು ವರ್ಷಗಳಾದರೂ ಮಕ್ಕಳಿರೋದಿಲ್ಲ. ಆಗ ಅವರು ಹೇಳಿ ಕೇಳಿ ಹಾಲುಮದಸ್ರಾದ್ರಿಂದ ಅವರು ತಿಮ್ಮಪ್ಪ ಅಂದರೆ ತಿರುಪತಿ ತಿಮ್ಮಪ್ಪ ನಾವು ಒಕ್ಕಲಾದ್ರಿಂದ ಆ ದೇವರಿಗೆ ನಮಸ್ಕಾರ ಹಾಕಿ ಭಿನ್ನ ಹಾಕ್ತಾರೆ, ಹರಕೆ ಮಾಡ್ಕೊತಾರೆ. ನಮಗೆ ಒಂದು ಗಂಡು ಮಗು ಜನನವನ್ನು ನಮಗೆ ದಯಪಾಲಿಸಪ್ಪ, ಆ ಮಗು ಗಂಡು ಮಗು ಆದಿದ್ದೇ ಆದರೆ ಅವನಿಗೆ ನಿನ್ನ ಹೆಸರನ್ನ ಇಡ್ತೇವೆ. ಅವರು ಪುಂಡಲೀಕ ಅಂದರೆ ರಾಜಮನೆತನರು ದಂಡನಾಯಕರಾಗಿದ್ದರಿಂದ ಅವರು ರಾಜಸ್ಥಾನದ ತಿಮ್ಮಪ್ಪ ನಾಯಕ, ನಾಯಕ ಅಂದರೆ ಒಡೆಯ ಅಂತ. ಅದನ್ನು ಯಾವುದೋ ಬೇರೆ ಅರ್ಥವನ್ನು ಕಲ್ಪನೆ ಮಾಡೋದು ಬೇಡ. ನಾಯಕನಿಂದ ಹಿಡ್ಕೊಂಡು ಅವರು ದಾಸರಾಗಿದ್ದು ಹೇಗೆ ನೋಡಿ, ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತೇವೆ, ದೇವರ ಭಕ್ತರಾಗಿದ್ದೇವೆ, ದೇವರು ಕರೆದ ಕಡೆ ಬಂದಿದ್ದಾನೆ ಅಂತ ಹಲವಾರು ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ. ಆದರೆ ಈ ದೇವರೇ ಬಂದು ಕನಕದಾಸನನ್ನ ದಾಸನಾಗು 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 ಕೇಳಿದಂತಹ ಪರಿಸ್ಥಿತಿ ಇದೆ. ಒಬ್ಬ ದೇವರೇ ಹರಿಯೇ ನೀನು ನನಗೆ ದಾಸನಾಗು ಅಂತ ಕೇಳಿದಂತ ಇತಿಹಾಸ ಇದ್ರೆ ಅದು ಮೊದಲು ಈ ಕನಕದಾಸರಿಗೆ. ಅವರು ದಂಡನಾಯಕರಾಗಿದ್ರು, ಅವರು ಒಂದನೇ ಕ್ಲಾಸಿಂದನೂ ವ್ಯಾಕರಣ ಕನ್ನಡ ಎಲ್ಲವನ್ನ ಅಧ್ಯಯನ ಮಾಡಿದ್ರು ತಾತಾಚಾರ್ಯರು ಅಂತ ಗುರುಗಳ ಬಳಿ. ಇದ್ದಂತಹ ಸಂದರ್ಭದಲ್ಲಿ ಅವರು ಯುದ್ಧದಲ್ಲಿ ಎಲ್ಲ ವಿದ್ಯೆಯಲ್ಲಿ ಪರಿಣಿತರಾದಂತಹ ಕನಕದಾಸರು ಅವರು ಯುದ್ಧದಲ್ಲಿ ಸೋತಾಗ ಮದುವೆಯಾಗಿ ಒಂದು ಮಗುವನ್ನು ಕಳ್ಕೊಂಡಾಗ ಏನು ಬೇಡ, ಈ ಸಾರ್ಥಕ ಬದುಕನ್ನ ನಾನು ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ನಾನು ದಾಸನಾಗಬೇಕು ಅಂತ ತೀರ್ಮಾನ ಮಾಡಿ ಅವರು ಹರಿಗೆ ದಾಸರಾಗ್ತಾರೆ. ಕನಕ ಅಂದ್ರೆ ಏನು? ಬಂಗಾರ. ಅವರು ಬಂಗಾರಕ್ಕೆ ದಾಸರಾದ್ರ ಅಥವಾ ಹರಿಗೆ ದಾಸರಾದ ಅನ್ನೋ ಜಿಜ್ಞಾಸೆ. ಅವರು ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ದೇವಸ್ಥಾನವನ್ನು ಪಾಯವನ್ನು ಅಗಿಬೇಕಾದ್ರೆ ಆ ಭೂಮಿಯಲ್ಲಿ ಅವರಿಗೆ ಬಂಗಾರದ ನಾಣ್ಯಗಳು ಸಿಗ್ತವೆ. ಅವರು ತಮಗೆ ತಮ್ಮ ಸೌಕರ್ಯಕ್ಕೆ ತಮ್ಮ ಕುಟುಂಬಕ್ಕೆ ಉಪಯೋಗಿಸ್ಕೊಳ್ಳದೆ ಸುತ್ತಲಿನ ಎಲ್ಲ ಹಳ್ಳಿಗಳ ದೇವಸ್ಥಾನದ ಉದ್ಧಾರಕ್ಕೆ ಆ ಬಂಗಾರವನ್ನು ದಾನ ಮಾಡ್ತಾರೆ. ತಿಮ್ಮಪ್ಪ ನಾಯಕರ ಆದಂತಹ ವ್ಯಕ್ತಿ ಕನಕದಾಸರಾಗ್ತಾರೆ. ಅವರು ಕನಕಕ್ಕೆ ದಾಸರಾಗದೆ ಬಂಗಾರಕ್ಕೆ ದಾಸರಾಗದೆ ಭಕ್ತಿಗೆ ದಾಸರಾಗ್ತಾರೆ. ಇದು ದಂಡನಾಯಕನಿಂದ ಪುಂಡಲೀಕನಿಂದ ದಾಸರಾದಂತಹ ಒಂದು ಪ್ರಸಂಗ. ಅಂದ್ರೆ ಗುರುಗಳೇ, ಇವಾಗ ಕನಕದಾಸರವರಿಗೆ ಒಂದು ಭಿಕ್ಷುಕನಿಂದ ಕನಕದ ಬಗ್ಗೆ ಅರಿವಾಯಿತು ಅನ್ನುವಂತಹಷ್ಟು ಒಂದು ಉಲ್ಲೇಖಗಳಿವೆ? ಇಲ್ಲ ಇಲ್ಲ, ನೋಡಿ, ಅವರು ಯಾವತ್ತೂ ಭಿಕ್ಷೆ ಅನ್ನೋದು ಊಟ ಅನ್ನೋದು ತನ್ನ ದೈನಂದಿನ ನಿತ್ಯ ಜೀವನ ಎಲ್ಲರೂ ಮಾಡುವುದು ಹೊಟ್ಟೆಗೆ ಬಟ್ಟೆಗೆ ತುತ್ತು ಹಿಟ್ಟಿಗೆ ಅನ್ನೇತಿ ಬ್ರಹ್ಮ ಅಂತ ಹೇಳ್ತೀವಿ. ಅನ್ನ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನೇತಿ ಬ್ರಹ್ಮ ಆನಂದೋ ಬ್ರಹ್ಮ ಅಂತ ತೈತ್ತರಿ ಉಪನಿಷತ್ತಲ್ಲಿ ಹೇಳಿದೆ. ಹಾಗೆಯೇ ಅವರು ಭಿಕ್ಷುಕರಲ್ಲ, ರಾಜಮನೆತನದವರು, ದಂಡನಾಯಕರು. ಆದರೆ ಭಿಕ್ಷೆ ಮಾಡೋದು ಏನಕ್ಕೆ? ಜ್ಞಾನ ಭಿಕ್ಷೆಯನ್ನು ಪಡೆದು ಎಲ್ಲರಿಗೂ ಆ ಜ್ಞಾನ ಭಿಕ್ಷೆಯನ್ನು ದಾನ ಮಾಡ್ತಕ್ಕಂತಹ ಒಂದು ಪ್ರಸಂಗವನ್ನು ಇಡೀ ಮನುಕುಲಕ್ಕೆ ಅವರು ದಾರಿ ಎರೆದ್ರು ಅಂದ್ರೆ ತಪ್ಪಾಗಲ್ಲ. ಅವರು ಭಿಕ್ಷುಕರಲ್ಲ, ರಾಜರು, ದಂಡನಾಯಕರು. ಆದಾಗ್ಯೂ ಅವರು ಜ್ಞಾನ ಭಿಕ್ಷೆಯನ್ನ ಪಡೆದು ಎಲ್ಲರಿಗೂ ದಾನ ಮಾಡುವ ಪ್ರವೃತ್ತಿಯನ್ನ ತೋರಿಸಿಕೊಟ್ರು ಇಡೀ ಮನುಕುಲಕ್ಕೆ ಅನ್ನೋ ಒಂದು ಸಂದೇಶ. ಮತ್ತೆ ಕನಕದಾಸರು ಮತ್ತು ವ್ಯಾಸ ತೀರ್ಥರ ಮಧ್ಯೆ ಒಂದು ಅವಿನೋಭಾವ ಸಂಬಂಧ ಇತ್ತು ಅಂತ ಕೇಳಿರ್ತೀವಿ, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ವ್ಯಾಸರಾಯರು ಹೇಳಿ ಕೇಳಿ ಜ್ಞಾನಿಗಳು. ನಾರಾಯಣನ ಒಂದು ಅಂಶ ಅಂದ್ರೆ ತಪ್ಪಾಗಲಾರ. ಆ ವ್ಯಾಸರಾಯರಿಗೆ ಭೂಲೋಕದಲ್ಲಿ ಗುರುಗಳಾಗಿದ್ದಂತಹ ಸಂದರ್ಭದಲ್ಲಿ, ವ್ಯಾಸಕೂಟ ರಚನೆಯಾದಂತಹ ಸಂದರ್ಭದಲ್ಲಿ, ಅವರು ಮನುಷ್ಯನಾಗಿ ಬದುಕಬೇಕಾದಂತಹ ಅನಿವಾರ್ಯ ಇದ್ದಂತಹ ಸಂದರ್ಭದಲ್ಲಿ ಈ ವರ್ಗ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅವರನ್ನ ಕಟ್ಟಿ ಹಾಕಿದ್ರು. ಅವರ ಜ್ಞಾನದಲ್ಲಿ ಅವ್ರಿಗೆ ಕಮ್ಮಿ ಇರಲಿಲ್ಲ ಅವರು, ವ್ಯಾಸರಾಯರು. ಅಂತಹ ಸಂದರ್ಭ ಈ ಕನಕದಾಸರು ದಾಸರಾದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಜ್ಞಾನವನ್ನ ಹೊಂದಲಿಕ್ಕೆ ವ್ಯಾಸರಾಯರ ಬಳಿ ಹೋಗ್ತಾರೆ.
ವ್ಯಾಸರಾಯರ ಬಳಿ ಹೋದಂತಹ ಸಂದರ್ಭದಲ್ಲಿ ಆ ವ್ಯಾಸಕೂಟದಲ್ಲಿ ವ್ಯಾಸರಾಯರ ಭಕ್ತರಿದ್ದಂತಹ ಏನು ನಾವು ಅವರ ಪರಿವಾರ ನೋಡಿದಾಗ ವ್ಯಾಸರಾಯರ ಕುಟುಂಬವೇ ಇತ್ತು ಬಿಟ್ರೆ ಬೇರೆ ಯಾವುದೇ ಜನ ಇರಲಿಲ್ಲ ನಾನು ಜಾತಿಯನ್ನು ಹೇಳಲಿಲ್ಲ ವರ್ಗವನ್ನು ಹೇಳಲಿಕ್ಕೆ ಇಚ್ಛೆಪಡಲ್ಲ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇವನು ಕೆಳಜಾತಿಯವನು ನೆಲಮೂಲ ಸಂಸ್ಕೃತಿಯವನು ಅನ್ನೋದಕ್ಕೆ ಅವರು ಹೇಳ್ತಾರೆ ಕುರುಬನಿಗೇಕೆ ಕೋಣನ ಮಂತ್ರ ಅಂತ ಕುರುಬನಿಗೇಕೆ ಕೋಣನ ಮಂತ್ರ ಅಂತ ಅವರು ತನ್ನ ಗುರುಗಳ ಮೇಲೆ ತನ್ನ ಹರಿಯ ಮೇಲೆ ಅದ್ವಿತೀಯ ಭಕ್ತಿಯನ್ನ ಶ್ರದ್ಧೆಯನ್ನ ಹೊಂದಿದಂತಹ ಕನಕದಾಸರು ನನ್ನ ಗುರುಗಳು ಏನು ಹೇಳಿದ್ರು ಕುರುಬನಿಗೇಕೆ ಕೋಣನ ಮಂತ್ರ ಅಂತ ಹೇಳಿ ಆ ಕೋಣ ಅಂತ ಅವರತ್ರ ಇಂದ ಆಚೆ ಬಂದು ಆ ಗುರುಮನೆಯಿಂದ ಆಚೆ ಬಂದು ಕೋಣ 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 ಅಂತ ಅತೀವ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಆ ಕೋಣನ ಯಮಲೋಕದಿಂದ ಪ್ರತ್ಯಕ್ಷ ಆಗುತ್ತೆ ಇವತ್ತು ಕೂತವರು ಮಳೆ ಗಾಳಿ ಚಳಿ ಎಂದು ಅವರು ಪ್ರಾರ್ಥನೆ ಆಗ್ತಾರೆ ಮೂರ್ನಾಲ್ಕು ದಿವಸದಲ್ಲಿ ಕೋಣನೇ ಪ್ರತ್ಯಕ್ಷ ಆಗುತ್ತೆ ಆ ಸಂದರ್ಭ ಪ್ರತ್ಯಕ್ಷ ಆದಂತಹ ಸಂದರ್ಭದಲ್ಲಿ ವ್ಯಾಸರಾಯರು ಮತ್ತೆ ಅವರ ಭಕ್ತರು ಕೆರೆಯನ್ನ ಕಟ್ತಾ ಇರ್ತಾರೆ ಕಟ್ಟೆಯನ್ನ ಕಟ್ತಾ ಇರ್ತಾರೆ ಕಟ್ಟೆಯ ಮಧ್ಯಭಾಗದಲ್ಲಿ ಒಂದು ಬಂಡೆ ಇರುತ್ತೆ ಆ ಬಂಡೆಯನ್ನು ಕೀಳಲಿಕ್ಕೆ ಇವ್ರ ಕೈಲಿ ಆಗ್ತಾ ಇರಲ್ಲ ಈ ಕನಕದಾಸರು ತನ್ನ ಗುರುಗಳ ಬಳಿ ಗುರುಗಳೇ ನೀವು ಕುರುಬನಿಗೇಕೆ ಕೋಣನ ಮಂತ್ರ ಅಂತ ಹೇಳಿದ್ರೆ ಅಂತ ಕೈ ಮುಗಿದು ಜೋಡಣೆ ಮಾಡಿ ಆ ಕೋಣವನ್ನು ಕರ್ಕೊಂಡು ಅಲ್ಲಿ ಹೋಗ್ತಾರೆ ಅವರು ದಿಗ್ಭ್ರಾಂತರಾಗ್ತಾರೆ ಆ ವ್ಯಾಸಕೂಟ ಎಲ್ಲ ಆಶ್ಚರ್ಯಚಕಿತರಾಗ್ತಾರೆ ಏನಪ್ಪ ಇದು ಸಾಧ್ಯನಾ ಇದು ಆ ತರ ಆದಾಗ ಅವರು ಆ ಕೋಣನ ಸಹಾಯದಿಂದ ಆ ಕಲ್ಲನ್ನ ಕೀಳ್ತಾರೆ ನೋಡಿ ಆವಾಗ ವ್ಯಾಸರಾಯರು ಅವರನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ ಇದು ವ್ಯಾಸರಾಯರುಗೆ ಈಕ್ವಲ್ ಆಗಿ ಅಂದ್ರೆ ಅವರ ಸರಿಸಮಾನಾದಂತಹ ಪಾರಮ್ಯತೆಯಿಂದ ಅವರು ಹೊಂದಿದ್ದಾಗ್ಯೂ ಅವರು ಗುರುಗಳ ಗುರುಗಳಿಗೆ ಯಾವುದೇ ಚ್ಯುತಿ ಬದ್ದಂತ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ ವ್ಯಾಸರಾಯರು ಮತ್ತೆ ಕನಕದಾಸರ ಮಧ್ಯೆ ಇದ್ದಂತ ಒಂದು ಸಂಬಂಧ ಇವಾಗ ಒಂದು ಪ್ರತಿಯೊಬ್ಬ ವಚನಕಾರರಾಗಿರ್ಬೋದು ಅಥವಾ ಕೀರ್ತನಕಾರರಾಗಿರ್ಬೋದು ತನ್ನದೇ ಆದಂತಹ ಒಂದು ಅಂಕಿತ ನಾಮವನ್ನು ಇಟ್ಕೊಂಡಿದ್ದಾರೆ ಅದೇ ರೀತಿ ಕನಕದಾಸರು ಕಾಗಿನೆಲೆ ಆದಿಕೇಶವನ ಅಂಕಿತವಾಗಿ ಇಟ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು ಅಮ್ಮ ಇದು ವಿಜಯನಗರ ಸಾಮ್ರಾಜ್ಯದ ಏನು ಅರಸರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ಬಾಡಾ ಗ್ರಾಮ ಇದೆಯಲ್ಲ ಬಾಡಾ ಗ್ರಾಮದಲ್ಲಿ ಅವರು ಜನನ ಆಗುತ್ತೆ ಅಲ್ಲಿ ಕಾಗಿನೆಲೆ ಅವರು ಕಾಗಿನೆಲೆ ಆದಿಕೇಶವನ ದೇವಸ್ಥಾನ ಇದೆ ಕಾಗಿನೆಲೆ ಆಗೈತೆ ಅಂದ್ರೆ ಕನಕದಾಸರು ಅಲ್ಲಿ ಐಕ್ಯರಾಗಿದ ಮೇಲೆ ಅದು ಕಾಗಿ ನೆಲೆ ಆಗುತ್ತೆ ಹಾಗಾಗಿ ಆದಿಕೇಶವ ಬಾಡಾಗು ಹತ್ರ ಇದ್ದಂತಹ ಸಂದರ್ಭದಲ್ಲಿ ಅವರು ಹೇಳಿ ಕೇಳಿ ವೈಷ್ಣವ ಅಥವಾ ನಾರಾಯಣ ಹರಿಭಕ್ತರಾದಂತಹ ಸಂದರ್ಭದಲ್ಲಿ ಅವರು ರಂಗನಾಥ ನರಸಿಂಹ ತಿಮ್ಮಪ್ಪ ಶ್ರೀಕೃಷ್ಣ ಆದಿಕೇಶವನ್ನ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥ ಹರಿಯೇ ಸರ್ವೋತ್ತಮ ಎಂದು ನಂಬಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರು ಆದಿಕೇಶವನ ಎಲ್ಲ ನಾಮ ಎಲ್ಲ ಅಂಕಿತದಲ್ಲಿ ಅವ್ರ ಎಲ್ಲ ಇದರ ಏನು ಕೀರ್ತನೆಗಳಲ್ಲಿ ಆದಿಕೇಶವನ ಪಾದ ಧ್ಯಾನ ಮಾಡಿ ಆದಿಕೇಶವನ ಧ್ಯಾನ ಮಾಡಿ ಅಂತ ಹೇಳೋದು ಸರ್ವೇ ಸಾಮಾನ್ಯ ಇನ್ನೊಂದ್ ಕಡೆ ಹೇಳ್ತಾರೆ ಯಾರನ್ನ ಬೇಕಾದ್ರೂ ಬಿಡ್ಬೋದು ಕಟ್ಕೊಂಡು ಹೆಂಡತಿ ಬಿಡ್ಬೋದು ಹುಟ್ಟಿದ ತಂದೆ ತಾಯಿ ಬಿಡ್ಬೋದು ಅರಿನಿನ್ನ ಪಾದವನ್ನ ಬಿಡ್ಲಿಕ್ಕೆ ಸಾಧ್ಯನೇ ಯಾರು ಆದ್ರೂ ಆತರ ಅವರು ಹರಿಯೇ ಸರ್ವೋತ್ತಮ ಹರಿಯೇ ಎಲ್ಲ ಅಂತ ನಂಬ್ಕೊಂಡಂತಹ ವ್ಯಕ್ತಿ ಹರಿಯೇ ಜಗತ್ತು ಅಂತ ಹೇಳಲಿಕ್ಕೆ ಅವ್ರ ಪ್ರಯತ್ನ ಮಾಡಿದ್ದಾರೆ ಅವ್ರ ಸಂದೇಶ ಸ್ಪಷ್ಟ ಸಂದೇಶ ಹರಿನಾಮ ಸ್ಮರಣೆ ಕನಕದಾಸರು ಅಷ್ಟೊಂದು ಭಕ್ತಿ ಶ್ರದ್ಧೆಯನ್ನ ಹೊಂದಿದ್ರು ಅಂತ ಗೊತ್ತಾಗ್ತಾ ಇದೆ ಅದರಂತೆ ನಮಗೆ ಉಡುಪಿ ಅಂದ ತಕ್ಷಣ ಕೃಷ್ಣ ಎಷ್ಟು ಬೇಗ ನೆನಪಿಗೆ ಬರ್ತಾನೆ ಉಡುಪಿ ಒಂದು ಪ್ರಸಿದ್ಧ ಪಡೆದಿದೆ ಅಂದ್ರೆ ಒಂದು ಕನಕನ ಕಿಂಡಿ ಅನ್ನೋದು ಕೂಡ ಬೇಗ ನೆನಪಾಗುತ್ತೆ ಇಲ್ಲಿ ಒಂದು ಕೃಷ್ಣ ಕನಕದಾಸರಿಗೆ ಒಂದು ದರ್ಶನ ಕೊಟ್ಟ ಈ ಅಂತ ಮಹಿಮೆ ಬಗ್ಗೆ ತಿಳಿಸೋದಾದ್ರೆ ಮರ್ಮವೇನು ಅಲ್ಲಿ ದರ್ಶನ ಕೊಡೋದಕ್ಕೆ ನೋಡಿ ತಿಮ್ಮಪ್ಪ ನಾಯಕನಾದಂತಹ ನಮ್ಮ ಕನಕದಾಸರು ಸಂಚಾರಿ ಯೋಗವನ್ನ ಪಡೆದಂತಹವರು ಅವರು ಯಾವತ್ತೂ ಒಂದು ಜಾಗದಲ್ಲಿ ಇಲ್ಲದೇ ಹಲವಾರು ಜಾಗದಲ್ಲಿ ತಮ್ಮ ಪಾದಸ್ಪರ್ಶವನ್ನ ತಮ್ಮ ಇರುವಿಕೆಯನ್ನ ಗುರುತಿಸಬೇಕು ಅಂತ ಅಂದ್ಕೊಂಡಿಲ್ಲ ಅಂದ್ರು ಹೋಗಿ ಶ್ರೀಕೃಷ್ಣನ ದರ್ಶನವನ್ನ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನನ್ನ ಕೃಷ್ಣನ ಭಕ್ತರು ಬರ್ತಾರೆ ಅಲ್ಲಿ ಅವ್ರು ಸೇವೆ ಮಾಡಬೇಕು ಅಂತ ಹೇಳಿ ಕನಕದಾಸರು ಹೋದಂತಹ ಸಂದರ್ಭ ಅಲ್ಲಿ ಕನಕದಾಸರು ಈಗ ಏನು ವೈಭವೋಪೇತ ಇರ್ತಕ್ಕಂತ ಉಡುಪಿಯಲ್ಲಿ ಇರ್ತಕ್ಕಂತ ದೇವಸ್ಥಾನ ಅಷ್ಟಿರಲಿಲ್ಲ ಸ್ವಲ್ಪ ಸಣ್ಣದಾಗಿದ್ದಂಥ ಸಂದರ್ಭದಲ್ಲಿ ಆ ಶ್ರೀಕೃಷ್ಣನ ಜನರ ಸೇವೆಯನ್ನು ಮಾಡಕ್ ಹೋಗಿರ್ತಾರೆ ಮಾಡಕ್ಕೋದಂತಹ ಸಂದರ್ಭದಲ್ಲಿ ಅವ್ರು ಏನು ಪುರೋಹಿತ ಶಾಹಿಗಳು ದಿವಸ ಬೆಳಿಗ್ಗೆ ಎದ್ದು ಬಂದು ಶ್ರೀಕೃಷ್ಣನ ಅಭಿಷೇಕ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ
ಇವನು ಯಾವುದೇ ಸ್ನಾನವನ್ನ ಮಾಡದೆ ಬಟ್ಟೆಯನ್ನು ಒಗೆದೆ ಇದ್ದಂತ ಸಂದರ್ಭ ನೋಡಿ ಏ ನೀನು ಯಾರಪ್ಪ ಆಚೆ ಹೋಗು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಯಾಕೆ ನೀನೆಲ್ಲ ಹೆಂಜಿನ ಮನುಷ್ಯ, ನೀನು ರಾತ್ರಿ ಮಲಗಿದವನು ಸ್ನಾನ ಮಾಡಿಲ್ಲ, ಬಟ್ಟೆಯನ್ನು ಹೋಗುವುದು ಎಷ್ಟು ದಿವಸ ಆಗಿದೆ, ಈಗ ದಾಸರಿಗೆ ಯಾರವ್ರೆ, ಅವ್ರಿಗೆ ಪುರೋಹಿತರಿಗೆ ಬಟ್ಟೆಯನ್ನು ಒಕ್ಕೊಳ್ಳಿಕ್ಕೆ ಮನೆಗೆ ಹೆಂಡತಿ ಇದ್ದಾಳೆ, ಇವ್ರಿಗೆ ಯಾರಿದ್ದಾರೆ, ಅವರು ಸಂಚಾರಿ ಆದ್ರಿಂದ ಆಯ್ತಪ್ಪ ಅಂತ ಹೇಳ್ತಾರೆ. ನೀವು ಏನ್ ಮಾಡ್ತೀರಿ, ನನ್ನ ಕೃಷ್ಣನ ಪೂಜೆ ಮಾಡ್ತೀರಾ? ಹೌದು ಪೂಜೆ ಮಾಡ್ತೀವಿ. ಏನೇನು ಹಾಕ್ತೀರಿ? ಹಾಲಾಕ್ತೀವಿ, ಜೇನುತುಪ್ಪ ಹಾಕ್ತೀವಿ, ನೀರು ಹಾಕ್ತೀವಿ. ಹಾಲು ಹಾಲು ಕರುವಿನಂಜುಲಲ್ಲವೇ, ಹಾಲು ಕರುವಿನಂಜುಲಲ್ಲವೇ, ಜೇನುತುಪ್ಪ ಹುಳುವಿನಂಜುಲಲ್ಲವೇ, ನೀರು ಮೀನಿನಂಜುಲಲ್ಲವೇ, ಎಂಜಿಲು ಎನ್ನುವ ರಂಜಿಲು ಎಂಜಿಲಲ್ಲವೇ. ಅಲ್ಲಪ್ಪ ನೀನು ಶ್ರೀಕೃಷ್ಣನ ಮುಂದೆ ನಿಂತು ನಿನ್ನ ವೇದ ಮಂತ್ರವನ್ನು ಹೇಳಬೇಕಾದ್ರೆ, ಅಲ್ಪಪ್ರಾಣ ಮಹಾಪ್ರಾಣವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನೀನು ನಿನ್ನ ಎಂಜಿಲು ನನ್ನ ಶ್ರೀಕೃಷ್ಣನಿಗೆ ಬಿದ್ದು ಮೈಲಿಗೆ ಆಗಲ್ವಾ? ಹೇಗೆ ಸಾಧ್ಯ ನೀನು? ಏನದು ಮೈಲಿಗೆ ಅಂದ್ರೇನು ಅಂತ ಕೇಳ್ತಾರೆ. ಪ್ರಶ್ನೆ ಮಾಡಿದಾಗ ಅವ್ರು ಸಿಟ್ಟಿಗೆದ್ದು ಅವನ ಆಚೆ ದಪ್ತಾರೆ. ಆಗ ಅವರು ಆ ಶ್ರೀಕೃಷ್ಣನನ್ನ ನೆನೆಸ್ಕೊಂಡು ಅವನಿಗೆ ಬಯೋ ರೀತಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹೊರಿಗೆ ನರಹರಿಯೇ ಕೇಳಿದ ಕೂಗಿದರು ಧ್ವನಿ ಕೇಳಲಿಲ್ಲವೇ ಅಂತ ಕೇಳ್ತಾರೆ. ಲೇ ಹರಿ, ಏ ನಾರಾಯಣ, ಶ್ರೀಕೃಷ್ಣ ನೀನು ನಿಜವಾಗಿ ಇರೋದಾದ್ರೆ ನನಗೆ ಬೈದಿದ್ದೀನಿ ಕೇಳಿಸ್ತಿಲ್ವಾ, ನಾನು ಕೂಗಿದ್ರೆ ನೀನು ಕೇಳಿಸ್ತಿಲ್ವಾ, ಬಾಗಿಲನ್ನು ತರಿ ನನಗೆ ಈ ನರಹರಿ ಅಂದ್ರೆ ಈ ನರಮನುಷ್ಯನಿಗೆ ನೀನು ನಿನ್ನ ದರ್ಶನ ಭಾಗ್ಯವನ್ನು ಕೊಡು ಅಂದಾಗ ಶ್ರೀಕೃಷ್ಣ ಪೂರ್ವಾಭಿಮುಖವಾಗಿದ್ದಂತಹವರು ಪಶ್ಚಿಮಾಭಿಮುಖವಾಗಿ ಆ ಗೋಡೆಯನ್ನ ಬಿರುಕು ಬಿಡ್ತಕ್ಕಂತಹ ಒಂದು ಸನ್ನಿವೇಶವನ್ನ ನಾವೆಲ್ಲರೂ ಕಂಡಿದ್ದೇವೆ. ಇದ್ರ ಉದ್ದೇಶ ಏನಪ್ಪ ಅಂದ್ರೆ, ಮಂತ್ರದಿಂದ ವೇದ ಮಂತ್ರಗಳಿಂದ ಆಡಂಬರದಿಂದ ಭಗವಂತನ ದರ್ಶನ ಸಾಧ್ಯ ಇಲ್ಲ, ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾತ್ರ ಭಗವದ್ ದರ್ಶನ ಸಾಧ್ಯ ಎಂಬ ಸತ್ಯವನ್ನ 530 ವರ್ಷಗಳ ಹಿಂದೆ ಕನಕದಾಸರು ಮನುಕುಲಕ್ಕೆ ಕೊಟ್ಟಿದ್ದಾರೆ. ಭಕ್ತಿ ಶ್ರದ್ಧೆನ ತೋರಿಸ್ಕೊಟ್ಟವರು ಕನಕದಾಸರು. ಜಾತಿ ಮತ ಪಂಥ ಅನ್ನುವಂತಹ ಸಾಕಷ್ಟು ಭೇದಗಳು ಆ ಕಾಲದಲ್ಲಿ ಇದ್ರೂ ಕೂಡ ಒಂದು ಕೀರ್ತನೆಯನ್ನ ರಚಿಸೋದಕ್ಕೆ ಮುಂದಾಗಿದೆ ಹೇಗೆ ಇವರು? ನೋಡಿ, ಅವ್ರ ಉದ್ದೇಶನೇ ಮನುಷ್ಯ ಯಾವ ಜಾತಿ ಇಲ್ಲ, ಹುಟ್ಟೋ ಜಾಗ ಒಂದೇ, ಸತ್ಮೇಲೆ ಹೋಗೋ ಜಾಗ ಒಂದೇ ಅಂತ ಇಡೀ ಸತ್ಯವನ್ನ ಅವ್ರು ಹೇಳ್ತಾರೆ. ದೇಹದ ಬಗ್ಗೆ ಹೇಳ್ತಾರೆ, 8 ಗೇಣಿನ ದೇಹವೆದು ರೋಮಗಳು 8 ಕೋಟಿ 68 ಮೂಳೆ ಮಾಂಸಗಳಿಂದ ಮಾಡಿದ ತಡಿಕೆ ಇದು, ನೆಂಟ ನೀನಗಲಿದ್ದೊಡೆ ಒಣಹೆಂಟೆಯಲ್ಲಿ ಮುಚ್ಚುವರು, ಇದಕ್ಕುಂಟೆ ಫಲ ಪುರುಷಾರ್ಥ ಅಂತ. ಇನ್ನೊಂದ್ ಕಡೆ ಹೇಳ್ತಾರೆ, ಅನ್ನದಿಂದ ಬಂದ ಕಾಮ ನಿನ್ನದೇನಳು, ಮೂಳೆ ಮಾಂಸಗಳಿಂದ ಮಾಡಿದ ತಡಿಕೆ ನೀನೇನೇನಲು. ಏ ಮನುಜ, ನೀನ್ ಯಾರು? ಅನ್ನ ಊಟ ಮಾಡ್ದನೆ ಇದ್ರೆ ನೀನೇನು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಇದೆಯಲ್ಲ, ಇಡೀ ಮನುಷ್ಯ ಜಗತ್ತಿಗೆ ಒಂದು ದೊಡ್ಡ ಚಾಲೆಂಜ್ ಆಗಿ ನಾವು ಅದನ್ನು ಅರ್ಥೈಸ್ಕೋಬೇಕಾಗಿತ್ತು. ಅವರು 8 ಗೇಣಿನ ದೇಹವಿದ್ರು ನೋಡಿ, ಅಮಿತಾಭ್ ಬಚ್ಚನ್ ಅಷ್ಟಡಿ ಇದ್ರು ಅಥವಾ ಯಾರೋ ಸಿನಿಮಾ ಆಕ್ಟ್ ಸಣ್ಣ ಕುಳ್ಳ ಇದ್ರು, ಅವನ ಗೇಣಲ್ಲಿ 8 ಗೇಣಿ ಇರ್ತಕ್ಕಂಥದ್ದು. ಅವ 8 ಕೋಟಿ ರೋಮ, 68 ಮೂಳೆ ಮಾಂಸಗಳಿಂದ ಮಾಡಿದ ಅಡಿಕೆ, ನೆಂಟ ಅಂದ್ರೆ ಯಾರು? ಉಸಿರು. ಉಸಿರಿದ್ರೆ ಮಾತ್ರ ಅವನು ಮನುಷ್ಯ, ಇಲ್ಲ ಅಂದ್ರೆ ಅವನು ಕಸದ ಸಮಾನ. ಇದಕ್ಕುಂಟೆ ಫಲಪುರುಷಾರ್ಥ, ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಎಲ್ಲಿದೆ? ನೀನಿದ್ದೆ ತಾನೆ, ನೀನು ಅಂದ್ರೆ ಯಾರು? ಉಸಿರು. ಹಾಗಾಗಿ ಅವರು ಕನಕದಾಸರು ತುಂಬಾ ಡಾಕ್ಟರ್ ಕೆಲಸ ಮಾಡ್ತಾರೆ, ಸಾಮಾಜಿಕ ಪರಿವರ್ತನೆಯ ಸಮಾಜ ಚಿಂತಕರ ಕೆಲಸ ಮಾಡ್ತಾರೆ, ಕವಿಯ ಕೆಲಸ ಮಾಡಿದ್ದಾರೆ, ಮತ್ತೆ ದೈವಾಂಶ ಸಂಭೂತರ ಕೆಲಸ ಮಾಡಿದ್ದಾರೆ, ಮತ್ತೆ ಸಂತ ಕವಿಯ ಕೆಲಸ ಮಾಡಿದ್ದಾರೆ. ಶ್ರೇಷ್ಠರು ಹೇಗೆ ಅಂದ್ರೆ, ಅವರು ಸಾಮಾಜಿಕ ದೌರ್ಬಲ್ಯಗಳ ವಿರುದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು, ಮತ್ತೆ ನಾವು ಯಾವಾಗ ಸಮಚಿತ್ತತೆ ಏನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವರ ಎಲ್ಲ ಇದರಲ್ಲಿ ಅದರಲ್ಲಿ ವಚನ ಅವರ ದಾಸ ಸಾಹಿತ್ಯದಲ್ಲಿ ನಾವಾದ್ರೂ ಕಾಣಬಹುದಾಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಹೇಳ್ತಾರೆ ಅವರು, ಯಾರೂ ಇಲ್ಲಿ ಶಾಶ್ವತರಲ್ಲ, ಎಂದಾದರೊಂದು ದಿವಸ ಸಾವು ತಪ್ಪದು. ನಿನ್ನ ಜೊತೆ ಯಾರು ಬರ್ತಾರೆ? ನಿನಗೆ ಗುರುಗಳು ಬರ್ತಾರ, ನಿನ್ನ ಹೆತ್ತ ತಂದೆ ತಾಯಿ ಬರ್ತಾರ, ನಿನ್ನ ಕೈ ಹಿಡಿದು ನಡೆಸಿದ ನಿನ್ನ ಹೆಂಡತಿ ಬರ್ತಾಳ, ಯಾರು ಬರೋಲ್ಲ ನಿನ್ ಸಂಗಡ ಎಂದ ಸತ್ಯವನ್ನ ಅವ್ರು ಹೇಳ್ತಾರೆ. ಆದ್ರೆ ಯಾವ್ದು ಸತ್ಯ? ನಿನ್ನ ನಡತೆಯೇ ಸತ್ಯ ಅಂತ ಹೇಳ್ತಾರೆ.
ಇದು ಕನಕದಾಸರ ಸ್ಪಷ್ಟ ಸಂದೇಶ. ಗುರುಗಳೇ, ಕನಕದಾಸರು ರಚಿಸಿರುವಂತಹ ಕೀರ್ತನೆಗಳನ್ನ ಯಾವ ರೀತಿ ಸಂಗ್ರಹ ಮಾಡಲಾಗಿದೆ ನೋಡಿ. 9ನೇ ಶತಮಾನದಿಂದ ಹಿಂದೆ ಇವು ಸಂಗ್ರಹ ಇರಲಿಲ್ಲ. ಏನು ಬ್ರಿಟಿಷ್ನವರು ಬರ್ತಾರೆ, ಆ ಹಲವಾರು ಬ್ರಿಟಿಷ್ನ ಚಿಂತಕರು ಕೆಟಲ್ ಬಿಲ್ ರೈಸ್ ಅಂತವರು ಇದನ್ನ ಶೇಖರಣೆ ಮಾಡ್ತಾರೆ. ತದನಂತರ ಮೈಸೂರಿನ ಯೂನಿವರ್ಸಿಟಿ ಅವರು ಕನಕದಾಸರ ಕೀರ್ತನೆಗಳನ್ನ ಶೇಖರಣೆ ಮಾಡ್ತಾರೆ. ಅದಾದ ಮೇಲೆ ಈಗ ಸರ್ಕಾರ ಮುಂದೆ ಆಗಿ ಎಲ್ಲ ಭಾಷೆಯಲ್ಲಿ ಕನಕದಾಸರ ಕೀರ್ತನೆಗಳನ್ನ ಪ್ರಿಂಟ್ ಮಾಡಲಿಕ್ಕೆ ಮುಂದಾಗಿದೆ. ಅದರ ಜೊತೆ ಜೊತೆಗೆ ಕನಕದಾಸರು 4 ಮಹಾಕಾವ್ಯಗಳನ್ನ ರಚನೆ ಮಾಡ್ತಾರೆ. ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳದಮ ಹೆಂಡತಿ, ಹರಿಭಕ್ತ ಸಾರ. ಹರಿಭಕ್ತ ಸಾರದಲ್ಲಿ ನೀವು ಹೇಳಿದ್ರಲ್ಲ ಎಲ್ಲ ಈ ಕೀರ್ತನೆಗಳು ಬರ್ತವೆ. ಮೋಹನ ತರಂಗಿಣಿ ಪ್ರೇಮ ಕಥೆ. ನಿಮ್ಮ ರಾಮಧಾನ್ಯ ಚರಿತೆ ಇದೆಯಲ್ಲ, ಅದು ತುಂಬಾನೇ ವೈಶಿಷ್ಟ್ಯವಾದಂತಹದು. ಏನೇ ವರ್ಗ ಸಂಘರ್ಷ, ಜಾತಿ ಸಂಘರ್ಷ, ಧರ್ಮ ಸಂಘರ್ಷ, ಮತ್ತೆ ಮೇಲು ಕೀಳೆಂಬ ಭಾವನೆಗಳನ್ನ ಹೋಗಲಾಡಿಸ್ಲಿಕ್ಕೆ ಅವರು ಸಣ್ಣ ಪ್ರಯತ್ನವನ್ನು ಮಾಡ್ತಾರೆ. ಅದು ಹೇಗಪ್ಪ ಅಂದ್ರೆ, ರಾಮನ ಹತ್ರ ರಾಗಿ ಮತ್ತೆ ಅಕ್ಕಿ ಭತ್ತ ಬರ್ತವೆ. ನಾನು ದೊಡ್ಡವನು, ನಾನು ಉತ್ಕೃಷ್ಟ, ಇವನು ನೀಚ ಅಂತ ಅಕ್ಕಿ ರಾಗಿಯನ್ನ, ರಾಗಿ ಇಲ್ಲ ನಾನು ದೊಡ್ಡವನು, ಇವನು ಚಿಕ್ಕವನು ಅಂತ ಹೇಳೋ ಒಂದು ಪ್ರಸಂಗ. ಆಗ ಶ್ರೀರಾಮರು ಅವೆರಡನ್ನು ರಾಗಿಯನ್ನ ಭತ್ತವನ್ನ ಒಂದು ರೂಮ್ಗೆ ಹಾಕ್ತಾರೆ, 6 ಬಿಡ್ತಾರೆ. ಆಗ ಭತ್ತ ನುಸಿ ಹತ್ತುತ್ತೆ, ಕುಟ್ಟತ್ತುತ್ತೆ, ಉಳಾಡುತ್ತೆ, ಅದು ಅದ ಸಾಂದ್ರತೆಯನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತೆ. ಆದ್ರೆ ರಾಗಿ ಅದೇ ತರ ಇರುತ್ತೆ. ಏನ್ ಹೇಳ್ತ ಅಂದ್ರೆ, ಇಲ್ಲಿ ಏನ್ ನೆಲಮೂಲ ಸಂಸ್ಕೃತಿ, ಚಿಕ್ಕವರ ದೊಡ್ಡವರು ಯಾರೂ ಇಲ್ಲ. ಯಾರು ಸ್ಟ್ರಾಂಗ್ ಅಂದ್ರೆ, ಯಾರು ಧರ್ಮವಾಗಿ ಮತ್ತೆ ವೈವಿಧ್ಯತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹವರೇ ದೊಡ್ಡವರು ಅಂತ ಪ್ರೂವ್ ಮಾಡಿದಂಥ ಸನ್ನಿವೇಶ ರಾಮಧಾನ್ಯ ಚರಿತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ ಅಂತ ತೋರಿಸ್ಕೊಟ್ಟವರು ಕನಕದಾಸರು. ಮಹಾನ್ ವ್ಯಕ್ತಿಗಳ ದಿನಾಚರಣೆಯನ್ನ ನಾವು ಕೂಡ ಆಚರಣೆ ಮಾಡ್ತೀವಿ, ಅದೇ ರೀತಿ ಕನಕದಾಸರ ದಿನಾಚರಣೆಯನ್ನ ಕೂಡ ಆಚರಣೆ ಮಾಡ್ತೀವಿ. ಈ ಒಂದು ದಿನಾಚರಣೆಯನ್ನ ಸರ್ಕಾರ ಅಧಿಕೃತಗೊಳಿಸಿರುವುದು ಯಾವ ರೀತಿ ಒಂದು ಸಮುದಾಯಕ್ಕೆ ಒಳಿತು ಅಂತ? ಸರ್ಕಾರ ಮಾಡಿರ್ತಕ್ಕಂಥದ್ದು, ಸರ್ಕಾರ ಅಂದ್ರೆ ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಆಗಿರ್ತಕ್ಕಂಥದ್ದು. ಆ ಕನಕದಾಸರ ಜಯಂತಿ ಸಮುದಾಯಕ್ಕೆ ಅಲ್ಲದೆ ಇಡೀ ಮನುಕುಲಕ್ಕೆ ಒಂದು ಶಾಂತಿಯನ್ನ, ಒಂದು ಪ್ರೀತಿಯನ್ನ, ಒಂದು ಸಹಬಾಳ್ವೆಯನ್ನ ತಂದ್ಕೊಡೋದ್ರಲ್ಲಿ ಆ ಫಲ ನೀಡಿದೆ ಅಂತ ನನ್ನ ಭಾವನೆ. ವಿಶೇಷವಾಗಿ ಕನಕದಾಸರನ್ನ ಹಾಲುಮತಸ್ಥರು ಅಥವಾ ಕುರುಬರು ಆಚರಣೆ ಮಾಡ್ತಕ್ಕಂಥದ್ದಲ್ಲ. ಅವರು ಜಾತಿಗೆ ಮೀರಿದ ವ್ಯಕ್ತಿ, ಆದ್ದರಿಂದ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಈ ಮನುಕುಲದಲ್ಲಿ ಏನು ಈ ಭೂಮಿ ಮೇಲೆ ಜನ್ಮ ತಾಳಿದ್ರೆ ಎಲ್ಲ ದೇಶದಲ್ಲೂ ಕನಕದಾಸರ ಜನ್ಮಾಚರಣೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಆ ಒಂದೇ ಸಮುದಾಯ ಮಾಡಿದ್ರೆ ಸಾಲದು. ಈಗೇನು ಸರ್ಕಾರ ಮಾಡಿದೆ, ಯಾವುದೇ ಸರ್ಕಾರ ಮಾಡಲಿ, ಅದು ಎಲ್ಲ ಸರ್ಕಾರಿ ರಜವನ್ನು ಘೋಷಣೆ ಮಾಡಿ ಕನಕದಾಸರ ಹಬ್ಬವನ್ನ ಅದು ನಾಡ ಹಬ್ಬವಾಗಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ. ಕನಕದಾಸರಾಗೆ ನಾವು ಆಗ್ಬೇಕು, ಕನಕದಾಸರ ಕೀರ್ತನೆಗಳನ್ನ ಆಲಿಸ್ಬೇಕು. ಕನಕದಾಸರು ಹೇಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ರು ಇಡೀ ಮನುಕುಲಕ್ಕೆ, ದಾಸ ಸಾಹಿತ್ಯದ ಮೂಲಕ ಮನುಷ್ಯನ ಮನಃ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು. ಕನಕದಾಸರ ಆಚರಣೆ ಮಾಡಿ ಸುಮ್ಮನೆ ಕೂತು ಸರ್ಕಾರಿ ಕಾರ್ಯಕ್ರಮವನ್ನು ಆಲಿಸಿ ಸುಮ್ಮನೆ ಇದ್ರೆ ಸಾಲದು. ಕನಕದಾಸರ ತರ ನಾವು ಆಗ್ಬೇಕು ಅಂತ ಒಂದು ಪ್ರಯತ್ನ ಮಾಡಬೇಕು. ಇವಾಗ ಗುರುಗಳೇ, ದಾಸ ಸಾಹಿತ್ಯ ಉಗಮ ಆಗೋದಕ್ಕೆ ಮೂಲ ಕಾರಣವೇನು? ಕನಕದಾಸರ ಕೊಡುಗೆ ಏನು ದಾಸ ಸಾಹಿತ್ಯಕ್ಕೆ? ನೋಡಿ, ನಾನು ಈಗಾಗಲೇ ಹೇಳಿದೀನಿ, ಕನಕದಾಸರನ್ನ ನೀವು ನೋಡಿ ಹೇಗಿದ್ದಾರೆ ಅಂತ. ಅವ್ರೇನಾಗಿದ್ರೆ, ದಾಸ ಅಂದ್ರೆ ಏನು, ದಾಸರ ಮಗನ ನಾನು ದಾಸ, ಮುತ್ತು ಕೇರಿಗೆ ಬಂತು ಅನ್ನಂಗೆ. ದಾಸರು ಮನೆಯಲ್ಲಿ ಇಲ್ದೆ, ರಾಜಸ್ಥಾನದಲ್ಲಿ ಇಲ್ದೆ, ಮನೆ ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನ ತೊಳೆಯುವಂತ ಕೆಲಸ ಮಾಡೋದ್ರೆ ದಾಸ. ಅವನು ಹೇಳಿರ್ತಕ್ಕಂಥದ್ದೇ ಸಾಹಿತ್ಯ, ಅದೇ ದಾಸ ಸಾಹಿತ್ಯ. ನಾವು 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ವಚನಕಾರರಾಗಿ ವಚನ ಸಾಹಿತ್ಯವನ್ನು ಹೇಳಿದ್ರು, 15ನೇ ಶತಮಾನದಲ್ಲಿ ಕನಕದಾಸರು ಒಬ್ಬರಲ್ಲದೆ ಪುರಂದರದಾಸರು
ವಿಜಯ ವಿಠಲ ದಾಸರು ಒಂದು 250 ಜನ ದಾಸರು ಬರ್ತಾರೆ ಎಲ್ಲರೂ ಸೇರಿ ದಾಸ ಅಂದ್ರೆ ಅವನಿಗೆ ನಾವು ದಾಸರಾಗ್ತಾನೆ ಅವನು ಅಂದ್ರೆ ಹರಿಗೆ ಹರಿಗೆ ದಾಸರಾಗ್ತಾನೆ ದಾಸ ದಾಸ ಸಾಹಿತ್ಯ ಅಂದ್ರೆ ಅವಳು ಅವರು ಹೇಳಿದಂತ ಈ ಸಮಾಜ ಅಂಕುಡಂಕ ಅಂತ ತಿದ್ದಕಂದ್ರೆ ಸಾಹಿತ್ಯ ಆಡಂಬರವನ್ನ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಲು ಪ್ರಯತ್ನ ಪಡುವುದೇ ಸಾಹಿತ್ಯ ಅದೇ ದಾಸ ಸಾಹಿತ್ಯ ಅಂತ ನಾವು ಅದ ಅಭಿಪ್ರಾಯ ಪಡಬೇಕು ಕನಕದಾಸರೇನಾದರೂ ಸ್ವತಃ ಅವರ ಜನ್ಮ ವೃತ್ತಾಂತದ ಬಗ್ಗೆ ಏನಾದರೂ ಯಾವುದಾದರೂ ಕೀರ್ತನೆಗಳಲ್ಲಿ ರಚಿಸಿದ್ದಾರಾ ಇಲ್ಲ ಅವರು ಒಂದ್ ಕಡೆ ಹೇಳ್ತಾರೆ ಅವರನ್ನು ಕೇಳ್ತಾರೆ ಎಲ್ಲ ವ್ಯಾಸಕೂಟದ ಮಹಾಜನಗಳು ಆ ಜಾತಿಯಲ್ಲಿ ನಾವು ಮೇಲು ಬ್ರಹ್ಮನ ನಾಳಿಗೆಯಿಂದ ಬಂದಂತಹ ಅಹಂ ಇದ್ದಂತ ಜನ ಕೇಳ್ತಾರೆ ಏ ನೀನು ಯಾರು ನಿನ್ ಜಾತಿ ಯಾವುದು ನಿನ್ಗೆ ಯಾಕೆ ಇದೆಲ್ಲ ಜ್ಞಾನ ಅಂತ ಅಂದಾಗ ಅವ್ರು ಹೇಳ್ತಾರೆ ನಾವು ಕುರುಬರು ನಮ್ಮ ದೇವರು ಬೀರಯ್ಯ ಕಾವಾ ನಮ್ಮಜ್ಜ ನಾಯಕುರಿಯ ಹಿಂಡುಗಳ ಅಂತ ಹಾಗಾಗಿ ಕನಕದಾಸರನ್ನ ಏನು ಅಡಿ ಅಡಿಗೂ ದಿವಸ ದಿವಸಕ್ಕೂ ಪರೀಕ್ಷೆ ಮಾಡಿದಂತಹ ಸನ್ನಿವೇಶವನ್ನು ನಾವಾದರೂ ಕಾಣಬಹುದಾಗಿದೆ ನಿಮ್ಮ ಮುಂದೆ ಏನು ಶ್ರೀಕೃಷ್ಣ ಉಡುಪಿ ದೇವಸ್ಥಾನ ಮಾತ್ರ ನೀವು ಕೇಳಿದ್ರೆ ಅದಲ್ಲದೆ ನೀವು ತಿಮ್ಮಪ್ಪ ನಾಯಕನ ದರ್ಶನಕ್ಕೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಅವ್ರನ್ನ ಅಲ್ಲಿ ನೋಡ್ಲಿಕ್ಕೆ ಬಿಡಲ್ಲ ಎಲ್ಲಿ ತಿಮ್ಮಪ್ಪನ ದರ್ಶನ ಮಾಡ್ಲಿಕ್ಕೆ ಬಿಡಲ್ಲ ಅವರು ಕೊಳೆದು ನಾರುವ ಬಟ್ಟೆ ಮತ್ತೆ ಸ್ನಾನ ಮಾಡ್ದೇ ಇರ್ತಕ್ಕಂತಹ ಮನುಷ್ಯ ಆಗ ಅವ್ರು ಬಿಡದೇ ಇದ್ದಾಗ ಅವ್ರು ಬಂದು ಚೊಳಿಯಲ್ಲಿ ಮಲಗ್ತಾರೆ ಆ ತಿರುಪತಿ ವೆಂಕಟರಾಮ ಸ್ವಾಮಿ ಮೇಲೆ ಹೊತ್ತಿರ್ತಕ್ಕಂತಹ ಬಿಳಿ ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಅವ್ರಿಗೆ ಅವ್ರ ಮೈ ಮೇಲೆ ಬಂದು ಬೀಳುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಪುರೋಹಿತರು ಹೋಗ್ತಾರೆ ಬಟ್ಟೆಯನ್ನ ಯಾರೋ ಕದ್ದಿದ್ದಾರೆ ಅಂತ ಹೇಳ್ತಾರೆ ಬಟ್ಟೆ ಹೋಗಿ ಕನಕದಾಸರ ಮೇಲಿರುತ್ತೆ ಆಗ ಅವ್ರನ್ನ ಕರ್ಕೊಂಬಂದು ಚಾಟಿ ಏಟ್ನಲ್ಲಿ ಹೊಡಿತಾರೆ ಅವ್ರಿಗೆ ಹೊಡೆದಂತ ಏಟು ಅವ್ರಿಗೆ ಬೀಳಲ್ಲ ತಿಮ್ಮಪ್ಪನಿಗೆ ಬೀಳುತ್ತೆ ಇದು ನಿಜವಾದ ಪ್ರಸಂಗ ಹಾಗಾಗಿ ಇದು ಒಂದು ಎಕ್ಸಾಂಪಲ್ ತಿರುಪತಿಯಲ್ಲಿ ತಿಮ್ಮಪ್ಪ ನೇರವಾಗಿದ್ದಾನೆ ಅಂತ ಹೇಳಲಿಕ್ಕೆ ಇದೊಂದು ಉದಾಹರಣೆ ಎರಡನೇದಾಗಿ ನೀವು ಈಗ ಕೇಳಿದ್ರಲ್ಲ ಅವ್ರನ್ನ ಉಡುಪಿಯಲ್ಲಿ ಶ್ರೀಕೃಷ್ಣ ಇದ್ದಾನೆ ಅನ್ನೋದಕ್ಕೆ ಕನಕದಾಸರು ಹೋಗ್ಬೇಕಾಗಿತ್ತು ಇದುವರೆಗೂ ಏನು 530-32 ವರ್ಷಗಳಾದರೂ ಏನು ಡೈಲಿ ರುದ್ರಾಭಿಷೇಕವನ್ನು ಮಾಡ್ತಾರೆ ಅವರಿಂದ ಒಂದು ಇಂಚ್ ಅಲ್ಲ ಒಂದು ಸೆಂಟಿಮೀಟ್ರ್ ಶ್ರೀಕೃಷ್ಣನ ಅಲುಗಾಡಿಸಿಕ್ಕಾಗಿಲ್ಲ ಇದು ನಗ್ನ ಸತ್ಯ ಇದಾದ್ಮೇಲೆ ಕನಕದಾಸರನ್ನ ವ್ಯಾಸರಾಯರು ತಮ್ಮ ವ್ಯಾಸಕೂಟದ ಮುಂದೆ ಹೇಗೆ ಅವರು ಗುರುಗಳಿಗೆ ಸಮಾನ ಆದರು ಅಂತ ಒಂದು ಪ್ರಯತ್ನ ಮಾಡ್ತಾರೆ ಹೇಗೆ ಒಂದು ಬಾಳೆಹಣ್ಣನ್ನ ಕೊಡ್ತಾರೆ ಎಲ್ಲರಿಗೂ ಒಂದು ಬಾಳೆಹಣ್ಣನ್ನ ಕೊಟ್ಟು ಯಾರು ಇಲ್ಲ ಜಾಗದಲ್ಲಿ ಹೋಗಿ ತಿನ್ಕೊಂಬನ್ನಿ ಅಪ್ಪ ಅಂತ ಹೇಳ್ತಾರೆ ಯಾರೋ ಜಾಗದಲ್ಲಿ ಹೋಗಿ ತಿನ್ಕೊಂಬನ್ನಿ ಅಂತ ಹೇಳ್ತಾರೆ ಅವ್ರು ಎಲ್ಲರೂ ಹೋಗ್ತಾರೆ 249 ಇವರೊಬ್ರು 250 ಜನ ಹೋಗಿ ಎಲ್ಲರೂ ತಾಯಿಯ ಸೆರಗಲ್ಲಿ ಮತ್ತೆ ವಾಡೆ ಒಳಗಡೆ ಅಗೆ ಒಳಗಡೆ ಮರದ ಮೇಲೆ ಗೋಡೆ ಸಂದಲ್ಲಿ ಬೆಡ್ಶೀಟ್ ಗೊಬ್ಬರ ಹಾಕೊಂಡು ಎಲ್ಲ ತಿನ್ಕೊಂಬರ್ತಾರೆ ಆದ್ರೆ ಕನಕದಾಸರು ಮಾತ್ರ ಬಾಳೆಹಣ್ಣು ಅಂತಂದು ವಾಪಸ್ ಕೊಡ್ತಾರೆ ಗುರುಗಳು ಆಶ್ಚರ್ಯ ಆಗುತ್ತೆ ಇವರೆಲ್ಲ ಆಡ್ಕಂತಾರೆ ಅವ್ರ ಸಹಪಾಠಿಗಳು ಯಾಕಪ್ಪ ನಿನ್ಗೆ ಯಾರು ಇಲ್ಲ ಜಾಗ ಸಿಗಲಿಲ್ಲ ಇಲ್ಲ ನಾನು ಅವನಿಲ್ಲದ ಜಾಗ ಯಾವುದೂ ಇಲ್ಲ ಅವನು ಅಂದ್ರೆ ಯಾರು ಶ್ರೀಹರಿ ಅವನು ಎಲ್ಲೆಲ್ಲಿದ್ದಾನೆ ಅಣುವಿನಲ್ಲಿ ಅಣುವಾಗಿದ್ದಾನೆ ಘನದಲ್ಲಿ ಘನವಾಗಿದ್ದಾನೆ ನೀರಿನಲ್ಲಿ ತಂಪಾಗಿದ್ದಾನೆ ಗಾಳಿಯಲ್ಲಿ ವೇಗವಾಗಿದ್ದಾನೆ ಸೂರ್ಯನಲ್ಲಿ ತೇಜಸ್ಸಾಗಿದ್ದಾನೆ ಚಂದ್ರನಲ್ಲಿ ಶಾಂತಿಯಾಗಿದ್ದಾನೆ ನಕ್ಷತ್ರದಲ್ಲಿ ನೆಗೆಯಾಗಿದ್ದಾನೆ ಹಕ್ಕಿಯ ಕಂಠದಲ್ಲಿ ಹಾಡಾಗಿದ್ದಾನೆ ಹುಲ್ಲಿನಲ್ಲಿ ಪರಿಮಳನಾಗಿದ್ದಾನೆ ಕಲ್ಲಿನಲ್ಲಿ ಘನೀಭೂತನಾಗಿ ಕುಳಿತಿದ್ದಾನೆ ಎಲ್ಲ ಚರಾಚರ ವಸ್ತುಗಳಲ್ಲಿ ಅವನಿರುವಾಗ ಅವನಿಲ್ಲದ ಜಾಗ ನನಗೆ ಕಾಣಲಿಲ್ಲ ಸ್ವಾಮಿ ಅಂತೇಳಿ ಆ ಬಾಳೆಹಣ್ಣ ತಂದು ವಾಪಸ್ ಕೊಡ್ತಾನೆ ಆಗ ವ್ಯಾಸರಾಯರು ಮತ್ತು ಅವರ ಕೂಟದಲ್ಲಿರ್ತಕ್ಕಂತಹ ಭಕ್ತರಿಗೂ ಇವರಿಗೂ ವ್ಯತ್ಯಾಸ ಕಂಡುಬರುತ್ತೆ ಅವನು ಅಂದ್ರೆ ಯಾರು ಪರಮಾತ್ಮ ಹರಿ ಅಂತ ಹೇಳ್ತಾರೆ ಇನ್ನೊಂದು ಅವರಿಗೆ ಒಂದು ಪರೀಕ್ಷೆ ಎದುರಾಗುತ್ತೆ ಏನು ಪುರಂದರದಾಸರು ಗೋವಿಂದದಾಸರು ವ್ಯಾಸರಾಯರು ಎಲ್ಲರನ್ನು ಕರೆದು ಕೇಳ್ತಾರೆ ಅವ್ರು ಒಂದು ಪ್ರಶ್ನೆ ಕೇಳ್ತಾರೆ ಶಿಷ್ಯರಿಗೆ ಏನು ಯಾರಪ್ಪ ಸ್ವರೂಪಕ್ಕೆ ಹೋಗ್ತೀರಾ ಅಂತ 249 ಜನನು ಹೇಳ್ತಾರೆ ನಾನು ಹೋಗ್ತೀನಿ ಸ್ವಾಮೀಜಿ ನಾನು ಹೋಗ್ತೀನಿ ಗುರುಗಳೇ ನಾನು ಹೋಗ್ತೀನಿ ಇಲ್ಲ ನೀವು ಹೋಗ್ತೀರಾ ಇಂಥವ್ರು ಹೋಗ್ತಿಲ್ಲ ಬೇರೆ ಬೇರೆ ಹೆಸರಲ್ಲೇ ಹೇಳ್ತಾರೆ ನಮ್ಮ ತಂದೆ ಹೋಗ್ಬೋದು ನಮ್ಮ ತಾಯಿ ಹೋಗ್ಬೋದು ನೀವು ಹೋಗ್ಬೋದು ಅಂತ ಆದರೆ ಕನಕದಾಸರನ್ನ ಕೇಳ್ತಾರೆ ಕೊನೆಯದಾಗಿ ಏನಪ್ಪ ಕನಕ ಯಾರು ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಇವನು ಹೇಳ್ತಾನೆ ನಾನು ಹೋದರೆ ಹೋದೇನು
ಅಡೀ ವ್ಯಾಸಕೂಟ ಅವನ್ನ ಪರಿಹಾಸ್ಯ ಮಾಡುತ್ತೆ. ನಾವು ನಮ್ಮ ಗುರುಗಳು ವ್ಯಾಸರಾಯರು ಹೋಗ್ತಾರೆ ಅಂತ ಹೇಳಿದ್ರೆ ಇಂಥ ಅವಿವೇಕಿಯನ್ನು ನಾವು ಈ ಗುರುಮಠಕ್ಕೆ ಸೇರಿಸ್ಕೊಂಡು ಇವನ ಜೊತೆ ನಾವು ಪಾಠ ಕಲೀಲಿಕ್ಕೆ ನಮ್ಮ ಜೀವನ ಅನರ್ಥವಾಯಿತು, ನಮ್ಮ ಜೀವನ ಸಾರ್ಥಕವಾಗಿಲ್ಲ ಅಂತ ಅವನ್ನೆಲ್ಲ ಅಪಹಾಸ್ಯ ಮಾಡ್ತಾರೆ. ಆಗ ವ್ಯಾಸರಾಯರು ಸೈಲೆನ್ಸ್ ಅಂತ ಹೇಳಿ ಕೇಳ್ತಾರೆ. ಯಾಕೆ ಏನಪ್ಪ ಹಂಗಂದ್ರೆ, ನಾನೂನ ಅಹಂ, ನಾನೂನ ಅಹಂಕಾರ, ನನ್ನದು ಎನ್ನುವ ನಾನತ್ವ ಹೋದರೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ, ಯಾರು ಬೇಕಾದ್ರೂ ಹೋಗ್ಬೋದು ಅನ್ನೋ ಸ್ಪಷ್ಟ ಸಂದೇಶ ಅವರ ಸಂದೇಶದಲ್ಲಿತ್ತು. ಹಾಗಾಗಿ ನಾನು ಹೋದರೆ ಹೋದೇನು ಅನ್ನುವ ಮೂಲಕ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣ್ತಾರೆ. ಅದಾದ್ಮೇಲೆ ಕೊನೆಯದಾಗಿ ಅವರಿಗೆ ಎದುರಾಗಿರ್ತಕ್ಕಂಥದ್ದು ಅಂದರೆ, ಅಲ್ಲಿ ವ್ಯಾಸರಾಯರು ಆದಿಕೇಶವನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವ ಸಂದರ್ಭ. ಪೂಜೆ ಮಾಡಬೇಕಾದ್ರೆ ಎಲ್ಲರೂ ವ್ಯಾಸರಾಯರು ಒಳಗೊಂಡಂತೆ ಅಭಿಷೇಕ, ಅಲಂಕಾರ, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗುರು ಪರಂಪರೆ. ಆಗ ಏನು ಹೇಳ್ತಾರೆ, ಎಲ್ಲರೂ ಪೂಜೆ ಮಾಡಿ ಬಿಡ್ತಾರೆ. ಕನಕದಾಸರನ್ನ ಕೇಳ್ತಾರೆ ವ್ಯಾಸರಾಯರು, ಏನಪ್ಪ ಕನಕ, ನೀನು ಹರಿಭಕ್ತ, ಹೇಳಿ ಕೇಳಿ ಎಲ್ಲರಿಗೂ ಉತ್ಕೃಷ್ಟವಾದಂತಹ ವ್ಯಕ್ತಿ, ನಾನಾದರೂ ಭಾವನೆ ಮಾಡಿದ್ದೇನೆ, ನಿನ್ನ ಹರಿಯನ್ನ ಕರೀಲಿಕ್ಕೆ ಸಾಧ್ಯನಾ ಅಂತ, ನಿನ್ನ ಹರಿಯನ್ನ ಕರೆಯಕ್ಕೆ ಸಾಧ್ಯನಾ ಅಂತ. ಅವರು ನನ್ನ ಗುರುಗಳು ಕೇಳ್ತಾರಲ್ಲ ನನ್ನ ಹತ್ರ ಅಂದ್ರೆ, ಅವರು ಪ್ರಾರ್ಥನೆ ಮಾಡ್ತಾರೆ ಹರಿಯನ್ನ. ಹರಿಯನ್ನ ಪ್ರಾರ್ಥನೆ ಮಾಡಿದಾಗ ಅಲ್ಲಿಗೆ ನಾಯಿ ಆಗಿ ಬರ್ತಾರೆ. ಯಾರು ಹರಿ ಏನಾಗ್ಬಿಡ್ತಾರೆ, ನಾಯಿ ಆಗ್ಬಿಡ್ತಾನೆ. ಇವರು ಭಕ್ತರಿಗೆ ನಾಯಿ ಪೂಜೆ ಮಾಡೋ ಕಡೆ ಬಂದ್ರೆ ಸೇರಿಸ್ತೀರಾ? ಹಾಗಾಗಿ ಆ ನಾಯಿನ ಓಡಿಸ್ತಾರೆ. ಇವರು ಪ್ರಾರ್ಥನಾ ಮೂಡ್ನಲ್ಲಿ, ಪ್ರಾರ್ಥನಾ ಮನಸ್ಸಿನಲ್ಲಿ ಇದ್ದಂತಹವರು, ಅವ್ರು ನೋಡಿರಲ್ಲ ತಿರ್ಗಾ ಕಣ್ಣು ಮುಚ್ಚಿದಾಗ, ಕಣ್ಣು ಬಿಟ್ಟಾಗ ಬಂದು ಹೋಗಿದ್ದೀನಿ ಅಂತ ಒಂದು ಅಶರೀರವಾಣಿ ಆಗುತ್ತೆ. ಆಗ ವ್ಯಾಸರಾಯರು ಕೇಳ್ತಾರೆ, ಎಲ್ಲಪ್ಪ ನಿನ್ನ ಹರಿ ಬರಲಿಲ್ಲ? ಇಲ್ಲ ಸ್ವಾಮಿ, ಬಂದು ಹೋಗಿದ್ದಾನೆ. ಅದಕ್ಕೆ ಅವತ್ತೆಲ್ಲ ಸುಮ್ಮನೆ ಆದ್ರು, ತಿರುಗಿ ಇನ್ನೊಂದು ದಿವಸ ಕೇಳ್ತಾರೆ, ಏನಪ್ಪ ಇವತ್ತು ಕರಿಯಕ್ಕಾಗುತ್ತೆ ನಿನ್ನ ಹರಿನ ಅಂತ. ಆಗ ಶ್ರೀಹರಿ ಹಾವಿನ ರೂಪದಲ್ಲಿ ಬರ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಇವನು ನಿಜವಾದ ಹರಿಭಕ್ತ, ಇವನ್ನೆಲ್ಲರಿಗಿಂತ ಶ್ರೇಷ್ಠ ಅಂತ. ಗುರುವಿಗೆ ನನ್ನ ಸರಿಸಮಾನಾದಂತಹ ಶಿಷ್ಯ ಯಾರಾದರೂ ಇದ್ರೆ ಅದು ಶ್ರೇಷ್ಠ ಕನಕದಾಸ, ಸಂತ ಕನಕದಾಸ ಅಂತ ವ್ಯಾಸರಾಯರೇ ಒಪ್ಕೊಂಡಂತಹ ವ್ಯಕ್ತಿ ದಾಸಕೂಟದಲ್ಲಿ ಅದು ಕನಕದಾಸರು. ಅದು ಅವರು ಯಾವುದೇ ಜಾತಿಯಿಂದ ಅಲ್ಲ, ಅವ್ರ ಭಕ್ತಿಯಿಂದ, ಅವ್ರ ನಡವಳಿಕೆಯಿಂದ ಮಾತ್ರ ಅವ್ರು ಶ್ರೇಷ್ಠರಾದ ವಿನಃ ಯಾವುದರಿಂದ ಅಲ್ಲ. ಆಡಂಬರದ ಪೂಜೆಯಿಂದ ಭಗವದ್ ದರ್ಶನ ಸಾಧ್ಯ ಇಲ್ಲ, ಏನಿದ್ರು ನಾವು ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಅವರ ಸಂದೇಶದಲ್ಲಿ ಅಡಗಿದೆ. ಒಟ್ಟಾರೆಯಾಗಿ ಕನಕದಾಸರು ಜಾತಿ ಮತ ಪಂಥ ಅನ್ನೆಲ್ಲ ಬದಿಗಿಟ್ಟು ಒಂದು ಜನತೆಗೆ ಒಂದು ಉತ್ತಮ ಸಂದೇಶವನ್ನ ಕೊಡೋದಕ್ಕೆ ಮುಂದಾದ್ರು, ಇನ್ನೂ ಎಷ್ಟೋ ಸಾಕಷ್ಟು ಜನತೆಗೆ ಅವರ ಸಂದೇಶದ ಬಗ್ಗೆ ಗೊತ್ತಿಲ್ಲ. ಜನರಿಗೆ ಯಾವ ರೀತಿ ಮುಟ್ಟಬೇಕು ಅವರ ಸಂದೇಶ? ಸರ್ಕಾರ ಎಲ್ಲರಿಗೂ ಮನೆ ಮನೆಗೆ ಕನಕದಾಸರ ಸಂದೇಶವನ್ನ ತಲುಪಿಸಿದ್ರು ಮುಖ್ಯನ. ಎಲ್ಲ ನಿಮ್ಮಂತ ಏನಿವತ್ತು ಅಮೋಘ ಟಿ ವಿ ಅನ್ನೋರು ಕನಕದಾಸರ ಬಗ್ಗೆ ಗುರುಗಳನ್ನ ಕರೆಸಿ ಮಾತಾಡೋರು ಮುಖೇನ, ನಿಮ್ಮ ಏನು ನಿಮ್ಮ ನಿಮ್ಮ ಟಿ ವಿ ನೋಡುವಂತಹ ಜನರಿದ್ದಾರೆ ಅವ್ರಿಗೆ ತಲುಪಿಸೋ ಮುಖೇನ ಏನೋ ಪ್ರಸಿದ್ಧಿಯನ್ನು ಕಾಣ್ತಾರೆ. ಅದೇ ಥರ ಎಲ್ಲ ಶಾಲೆಗಳಲ್ಲಿ, ಕಾಲೇಜ್ ಲೆವೆಲಲ್ಲಿ, ಮತ್ತು ಯೂನಿವರ್ಸಿಟೀಸ್ ಲೆವೆಲಲ್ಲಿ, ಮತ್ತು ಎಲ್ಲ ಟಿ ವಿ ಚಾನಲ್ಗಳಲ್ಲಿ ನಾವು ವರ್ಷಕ್ಕೊಂದಾವರ್ತಿ ಅಥವಾ ಎರಡು ಸಾರಿ ಕನಕದಾಸರ ಕೀರ್ತನೆಗಳನ್ನ ಹಾಡಿಸೋದ್ರ ಮುಖೇನ, ಕನಕದಾಸರ ನಾಟಕವನ್ನು ಹಾಡಿಸೋದ್ರ ಮುಖೇನ, ಕನಕದಾಸರ ಜೀವನ ಚರಿತ್ರೆಯನ್ನು ಹಾಡಿಸೋದ್ರ ಮುಖೇನ ನಾವಾದರೂ ಕನಕದಾಸರನ್ನ ಇನ್ನಷ್ಟು ಮತ್ತಷ್ಟು ಜನಗಳ ಮನಸ್ಸಿಗೆ ಮುಟ್ಟೋ ಹಾಗೆ ಮಾಡಬೇಕಾದ ಅನಿವಾರ್ಯ ಇವ 21ನೇ ಶತಮಾನದಲ್ಲಿದೆ ಅಂತ ನಾನಾದರೂ ಭಾವನೆ ಮಾಡ್ತೇನೆ. ಸರ್ಕಾರ ಸಾಕಷ್ಟು ಮೀಸಲಾತಿ ಕೊಟ್ಟಿದೆ, ಅದರಂತೆ ಕುರುಬ ಸಮುದಾಯದವರು ಕೂಡ ರಾಜಕೀಯ ಪಕ್ಷದಲ್ಲಿದ್ದಾರೆ. ಅವರೊಂದು ಸಮುದಾಯಕ್ಕೆ ಒಂದು ಒಳಿತನ ಮಾಡಿಕೊಡ್ಬೇಕು, ಅನುಕೂಲ ಮಾಡಿಕೊಡ್ಬೇಕು ಅಂದ್ರೆ ಯಾವ ವಿಷಯದಲ್ಲಿ ಮಾಡ್ಕೊಡ್ಬೇಕು ಅಂತ ನೋಡಿ, ಇದೊಂದು ದೈವ. ಹೂ ವಿಲ್ ನೋಸ್ ಹಿಸ್ಟ್ರಿ, ದೇ ವಿಲ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಯಾರು ಇತಿಹಾಸವನ್ನ ಗೊತ್ತಿರುತ್ತೆ, ಯಾರು ಯಾವ ವರ್ಗ, ಯಾವ ಸಮುದಾಯ ಅಥವಾ ಯಾವ ಜಾತಿ ಇತಿಹಾಸವನ್ನು ಸೃಷ್ಟಿ ಮಾಡಿದಾಗ್ಯೂ ಇವತ್ತು ಅದು ತುಂಬಾ ಶೋಚನೀಯ ಸ್ಥಿತಿಯಲ್ಲಿದೆ. ಧಾರ್ಮಿಕವಾಗಿ ನೀವು ತೆಗೆದುಕೊಂಡ್ರೆ ಅಹಲ್ಯಾಬಾಯಿ ಹೋಳ್ಕರ್, ದ ಬ್ರೇವ್ ಲೇಡಿ ಇನ್ ಇಂಡಿಯಾ, ವಿ ಆರ್ ಸ್ಟಡೀಡ್ ಬಿಫೋರ್ 1990 ಸಿಲೆಬಸ್, ಐ ಥಿಂಕ್ ಎಸ್ ಎಲ್ ಸಿ ಓದುವಾಗ ಬ್ರೇವ್ ಲೇಡಿ ಆಫ್ ಇಂಡಿಯಾ ಅಂತ ಒಂದು ಲೆಸನ್ ಇತ್ತು. ಐ ಆಮ್ ಸ್ಟಡಿಯಿಂಗ್, ಐ ಕಂಪ್ಲೀಟ್ ಮೈ ಎಸ್ ಎಲ್ ಸಿ ಇನ್ ದ ಇಯರ್ ಆಫ್ 89-90.
ಅದರ ಉದ್ದೇಶ ಏನು? ಇವತ್ತು ನಮ್ಮ ಜ್ಯೋತಿರ್ಲಿಂಗಗಳಿದೆ, ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದಂತಹ ಕೀರ್ತಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಹಾಲು ಮತದ ರಾಣಿ. ಆ ರಾಣಿ ಶೈವಬರ ಆ ಬ್ರಿಟಿಷ್ನವ್ರಿಗೆ ಹೆದರದನೆ ಆ ಕಾಲಕ್ಕಿಂತ ರೋಲ್ಸ್ ರಾಯ್ ಕಾರ್ ಮಡಗಿದಂತಹ ಸಂದರ್ಭ, ಮತ್ತೆ ಮೊಘಲರನ್ನ ಪಾಶ್ಚಾತ್ಯರನ್ನ ಆ ಒಡೆದು ಓಡಿಸಿ ಅವರ ರಕ್ತದ ಮಡುವಿನಲ್ಲಿ ಕಾಶಿ ವಿಶ್ವನಾಥನ ದೇವಾಲಯನ ಸೃಷ್ಟಿ ಮಾಡಿದಾಗ್ಯೂ ನಾವು ಇಂಡಿಯಾ ಇಸ್ ರೂಲ್ಡ್ ಬೈ ಚಂದ್ರಗುಪ್ತ ಮೌರ್ಯ, ಮೌರ್ಯ ಇಸ್ ಬಿಲಾಂಗ್ಸ್ ಟು ಕುರುಬಾ ಕಮ್ಯುನಿಟಿ, ಅಶೋಕ ಇಸ್ ಬಿಲಾಂಗ್ಸ್ ಟು ಕುರುಬಾ ಕಮ್ಯುನಿಟಿ, ಹಕ್ಕರಾಯ ಒಡೆಯರ್ ಬುಕ್ಕರಾಯ ಒಡೆಯರ್ ಇಂಥ ರಾಜ ಮಹಾರಾಜರುಗಳನ್ನ ಕಂಡಂತಹ ಸಂದರ್ಭದಲ್ಲಿಯೂ ನಾವು ಇವತ್ತು ಧಾರ್ಮಿಕವಾಗಿ ಮುಂದುವರೆದಿದ್ದೇವೆ ವಿನಃ ರಾಜಕೀಯವಾಗಿ ಈ ಜನಾಂಗಕ್ಕೆ ಸಿಕ್ತಕ್ಕಂಥ ಸವಲತ್ತು ಇಂದಿನವರೆಗೂ ಸಿಕ್ಕಿಲ್ಲ. ಉದಾಹರಣೆಗೆ 1984-85 ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಂತಹ ಸಂದರ್ಭ ಅವರು ಈ ಹಾಲು ಮತಸ್ಥರಿಗೆ ಅಥವಾ ಕುರುಬರಿಗೆ ಎಷ್ಟು ಮೀಸಲಾತಿಯನ್ನು ಕೊಡ್ತಾರೆ, ಅದು ಡೆಲ್ಲಿ ಅಂದರೆ ನಮ್ಮ ಸಂಸತ್ತಿಗೆ ಹೋಗುತ್ತೆ. ಅದರಲ್ಲಿ ಎರಡು ಜಾತಿಯನ್ನು ಎರಡು ವರ್ಗವನ್ನು ರೆಕಮೆಂಡ್ ಮಾಡ್ತಾರೆ, ಒಂದು ವಾಲ್ಮೀಕಿ ಅಥವಾ ನಾಯಕ, ಇನ್ನೊಂದು ಹಾಲು ಮತ ಅಥವಾ ಕುರುಬ. ಎರಡೂ ರೆಕಮೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಕುರುಬ ಅನ್ನೋದು ಕೈಬಿಡುತ್ತೆ, ನಾಯಕ ಅನ್ನೋದು ಮಾತ್ರ ಅಕ್ಸೆಪ್ಟ್ ಆಗುತ್ತೆ. ಕುರುಬ ಅಂದರೆ ಹುಡುಕು ಅಂತ, ಕಾಡು ಕುರುಬ, ಬೆಟ್ಟ ಕುರುಬ, ಜೇನು ಕುರುಬ, ಗೊಂಡ, ಇವತ್ತು ಅವರೆಲ್ಲ ಎಸ್ಟೀಸ್ನಲ್ಲಿದ್ದಾರೆ, ಶೆಡ್ಯೂಲ್ ಟ್ರೈಬಲ್ ಇದ್ದಾರೆ. ಆದರೆ ಕುರುಬ ಅನ್ನುವುದು ಮಾತ್ರ ಆ ಪಟ್ಟಿಯಿಂದ ತಪ್ಪಿಸ್ಕೊಂಡಿದೆ. ಇದಕ್ಕೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕಾರಣ ಮತ್ತು ನಮ್ಮ ದುರ್ದೈವ. ನೀ ರಾಜಕೀಯ ನಾಯಕರು ಏನಿದ್ದಾರೆ, ಇವತ್ತಿನ ಮುಖ್ಯಮಂತ್ರಿ ಈ ನಮ್ಮ ಕಮ್ಯುನಿಟಿಯವರೇ ಆದರೂ ಅವರು ಸಾಮಾಜಿಕ ಭದ್ರತೆಗೆ ಸಾಮಾಜಿಕ ಹೊಣೆಗಾರಿಕೆಗೆ ಮಾತ್ರ ಬೆಲೆ ಕೊಟ್ಟು ಸ್ವಹಿತಾಶಕ್ತಿಗಾಗಲಿ ಅಥವಾ ಸ್ವಜನ ಪಕ್ಷ ಮಾಡ್ತಕ್ಕಂತಹ ಒಂದು ಪರಂಪರೆಯನ್ನು ಈ ಜನಾಂಗದ ನಾಯಕರು ಇಟ್ಕೊಳ್ಳದೇ ಇರ್ತಕ್ಕಂಥದ್ದು ಈ ದುಸ್ಥಿತಿ ಕಾರಣ ಅಂತ ನಾನು ಕೇಳ್ತೀನಿ. ಆದರೆ ನಮಗೊಂದು ಹೆಮ್ಮೆ ಇದೆ, ನಮಗೊಂದು ಪ್ರೌಢಿಮೆ ಇದೆ. ನಾವು ನಮಗೋಸ್ಕರ ಅಲ್ಲದೆ ಇಡೀ ಮನುಕುಲದ ಅಥವಾ ಹಿಂದುಳಿದವರ ಅಭ್ಯುದಯಕ್ಕೆ ಹೋರಾಟ ಮಾಡ್ತಕ್ಕಂಥ ಅವರಿಗೆ ಸವಲತ್ತನ್ನು ಕಲ್ಪನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೇವೆ ಅನ್ನೋ ತೃಪ್ತಿ ನಮಗಿದೆ. ಗುರುಗಳೇ, ಅಂದ್ರೆ ಇವಾಗ ರಾಜಕೀಯದಲ್ಲಿ ಮಾತ್ರ ಅಲ್ಲ, ಒಂದು ಶಿಕ್ಷಣದಲ್ಲಾಗಿರ್ಬೋದು, ಒಂದು ಉದ್ಯೋಗದಲ್ಲಾಗಿರ್ಬೋದು, ಒಂದು ಕುರುಬ ಸಮುದಾಯಕ್ಕೆ ಮೀಸಲಾತಿ ಅನ್ನೋದು ಎಷ್ಟು ಅವಶ್ಯಕವಾಗಿದೆ. ಈಗ ಸಂವಿಧಾನ ಬದ್ಧವಾದಂತಹ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ ಮೇಲೆ ಅದು ಆ ರಿಸರ್ವೇಷನ್ಗೆ ಬಹಳ ಮಹತ್ವ ಬಂದಿದೆ. ಇವತ್ತು ನಾನು ಜ್ಞಾನದಿಂದ ದೊಡ್ಡವನಾಗಬೇಕು ಅಂತ ಎಲ್ಲ ನಮ್ಮ ದಾಸರು ಶರಣರು ಹೇಳಿದಾಗ್ಯೂ ಮೀಸಲಾತಿ ಇದ್ದಿದ್ರೆ ನಮಗಿನ್ನಷ್ಟು ನಾವು ದೊಡ್ಡವರಾಗ್ಬೋದಿತ್ತು ಅನ್ನೋ ಮನುಷ್ಯನ ಮನಸ್ಸಿಗೆ ಅದಕ್ಕೆ ಕೊನೆಯಿಲ್ಲ. ನಮ್ಮ ಶ್ರಮದಿಂದ ಇವತ್ತು ನಾವು ಸಾಕಷ್ಟು ವಿದ್ಯಾವಂತರಿದ್ದೇವೆ. ನಮ್ಮ ದುಡಿಮೆಯಿಂದ, ನಮ್ಮ ಧಾರ್ಮಿಕ ಚಿಂತನೆಯಿಂದ ಯಾವುದೇ ಹಾಲು ಕೆಟ್ಟರು ಕೆಟ್ಟಿತ್ತು, ಹಾಲು ಮತ ಕೆಡಲ್ಲ ಅಂತ ಒಂದು ಪ್ರೌಢಿಮೆಯನ್ನು ಏನು ನಮ್ಮ 12ನೇ ಶತಮಾನದಲ್ಲಿ ಕುರುಬ ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ ಕುರುಬನೇ ಆದಿ ಜಗಕ್ಕೆಲ್ಲ ಕುರುಬನ ಫಲ ಕಾಣೋ ಬಸವಣ್ಣ ಅಂತ ಅಲ್ಲಮ ಮಹಾಪ್ರಭುಗಳು ಹೇಳ್ತಾರೆ. ಆ ಥರ ಈ ಜನಾಂಗ ಎಲ್ಲರಲ್ಲಿಯೂ ಒಂದು ದೊಡ್ಡ ಹಿರಿಮೆಯನ್ನು ಸಾಧಿಸ್ಕೊಂಬಂದಿರ್ತಕ್ಕಂಥದ್ದು ರಿಸರ್ವೇಷನ್ ಇಲ್ಲದೇ ನಮ್ಮ ಹಿರಿಮೆ ಅಥವಾ ನಮ್ಮ ತಾಕತ್ತು, ನಮ್ಮ ಶೌರ್ಯ ಅಂತ ನಾನಾದರೂ ಭಾವನೆ ಮಾಡ್ತೇನೆ. ಇವಾಗ ಕನಕದಾಸರ ಒಂದು ತತ್ವ ಆದರ್ಶವನ್ನ ಮೆಚ್ಚಿ ಆಗಿರ್ಬೋದು, ಅವರ ಜೀವನ ಚರಿತ್ರೆಯನ್ನ ಆಧರಿಸಿ ಆಗಿರ್ಬೋದು, ಒಂದು ಸಿನಿಮಾ ಆಗಿರ್ಬೋದು ಅಥವಾ ಹಾಡುಗಳನ್ನಾಗಿರ್ಬೋದು ರಚಿಸಿದ್ದಾರೆ. ಇದೇ ರೀತಿ ಅವರ ಬಗ್ಗೆ ಇನ್ನಷ್ಟು ಪುಸ್ತಕಗಳಲ್ಲಾಗಿರ್ಬೋದು ಅಥವಾ ಪುರಾಣಗಳಲ್ಲಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಒಂದು ಎಷ್ಟು ಅವಶ್ಯಕವಾಗಿದೆ ಇವ್ರ ಬಗ್ಗೆ ತಿಳಿಸಿ. ಹೌದು, ಕನಕದಾಸರು ಜಾತಿ ವರ್ಗಕ್ಕೆ ಒಬ್ಬ ಒಂದು ಪ್ರಾಂತ್ಯಕ್ಕೆ ಸೀಮಿತರಾಗದೆ ಇಡೀ ಮನುಕುಲಕ್ಕೆ ಸೀಮಿತ ಆಗಿರೋವಂಥ ವ್ಯಕ್ತಿ. ಆದ್ದರಿಂದ ಅವರು ದೈವಾಂ ಸಂಭೂತರಾದ್ರಿಂದ ಅವರ ಎಲ್ಲ ಚಿಂತನೆಗಳು ಎಲ್ಲ ಕಡೆ ಪ್ರಜ್ವಲಮಾನವಾಗಿ ಎಲ್ಲರಿಗೂ ತಲುಪುವಂತಾಗಬೇಕು ಅಂತ ಆದ್ರೂ ನನ್ನ ಆಶೆ. ಗುರುಗಳೇ, ಕನಕದಾಸರ ಒಂದು ಯಾವುದಾದ್ರೂ ಒಂದು ಕೀರ್ತನೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಕೀರ್ತನೆ ಅಂದರೆ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು.
ಎಲ್ಲ ದೇವರ ನಾಮದ ರೂಪದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಎಲ್ಲ ಜಾತಿಯ ಜನರು ದೇವರ ಮುಂದೆ ಹರಿಭಕ್ತರಾಗ್ತಕ್ಕಂಥ ಒಂದು ದೊಡ್ಡ ಒಂದು ಗೋವಿಂದನ ನಾಮವನ್ನು ಅವ್ರು ಹೇಳ್ತಾರೆ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶೀಶ ಕೇಶವ, ಶರಣು ಹೊಕ್ಕೆ ನಯ್ಯನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣ ಸಯ್ಯ ನಾರಾಯಣ, ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ, ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ, ಇಂದನೇಕ ಯೋನಿಗಳಲ್ಲಿ ಇಂದನೇಕ ಯೋನಿಗಳಲ್ಲಿ ಬಂದು ಬಂದು ನುಂದೆ ನಾನು, ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ, ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ, ಮೊದಲು ನಿನ್ನ ಪಾದ ಪೂಜೆ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ, ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸು ತ್ರಿವಿಕ್ರಮ, ಉಸಿಯ ನಾಡಿ ಹೊಟ್ಟೆವರೆವೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಆಕದಿರಯ್ಯ ಋಷಿಕೇಶನೇ, ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವಂತೆ ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ, ಉಸಿಯ ನಾಡಿ ಹೊಟ್ಟೆವರೆವೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಆಕದಿರಯ್ಯ ಋಷಿಕೇಶನೇ, ಬಿದ್ದು ಭವದನೇಕ ಜನ್ಮ ಬದ್ಧನಾಗಿ ಕುಲಶದಿಂದ ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ, ಕಾಮಕ್ರೋಧ ಬಿಡಿಸಿ ನಿನ್ನ ನಾಮಜಿಯೊಳಗೆ ನಡೆಸು ಶ್ರೀಮಾನುಭಾವನಾದ ದಾಮೋದರ, ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರಣ ಮಾಡಿಕೊಳ್ಳು ಸಂಕರ್ಷಣ. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು, ಗಾಸಿ ಮಾಡದಿರೋ ಎನ್ನ ವಾಸುದೇವನೇ, ಬುದ್ಧಿಶೂನ್ಯನಾಗಿ ಎನ್ನ ಪಜ್ಜು ಕಾರ್ಯ ಕುಹಕ ಮನವ ಚಿದ್ದಿ ಹೃದಯ ಶುದ್ಧಿ ಮಾಡ ಪ್ರದ್ಯುನ್ಯನೇ, ಜನನ ಜನಕ ನೀನೆಯೆಂದು ಇನವಿನಯ್ಯ ಧೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ, ಅರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡುವ ಪ್ರೇಮ ಇರಿಸುವರ್ಣದಲ್ಲಿ ಕ್ಷೇಮ ಪುರುಷೋತ್ತಮ, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಎತ್ತು ಎನ್ನ ಭೇದ ಮಾಡಿ ನೋಡದಿರೋ ಅದೋಕ್ಷಜ, ಚಾರುಚರಣ ತೋರಿ ಎನಗೆ ಪಾರಿಗುಣಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ, ಸಂಚಿತಾತ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತಾಗಿ ಕಳೆದು ಪೋರೆಯೋ ಸ್ವಾಮಿ ಅಚ್ಯುತ, ಜ್ಞಾನಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸು ಮುನ್ನ ಜನಾರ್ಧನ, ಜಪತಪಾನುಷ್ಠಾನವಿಲ್ಲದೆ ಕುಪದಗಾಮಿಯಾದ ಎನ್ನ ಕೃಪಯ ಮಾಡಿ ಕ್ಷಮಿಸಬೇಕು ಉಪೇಂದ್ರನೇ, ಮೊರೆ ಇಡುವೆ ನಯ್ಯ ನಿನಗೆ ಶರದಿಶೇನ ಶುಭಮತಿಯೇ ಇರಿಸು ಭಕ್ತಿನಾದ ಭಕ್ತನೆಂದು ಪರಮಪುರುಷ ಶ್ರೀಹರೇ, ಪುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಬೇಡಿಕೊಂಬೆ ನಾನು ಶ್ರೀಕೃಷ್ಣನೇ, ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರ್ಗೆ ಅತ್ತೆಯಿಂದ ಸಲುಹುವ ಕರ್ತೃಕೇಶವ, ಮರೆಯದಲ್ಲೇ ಅರಿಯ ನಾಮ ಬರೆದು ಓದಿ ಕೇಳುವರ್ಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿ ಕೇಶವ. ನೋಡಿ, ಶ್ರೀಕೃಷ್ಣನ ಶ್ರೀಹರಿಯ ಬೇರೆ ಬೇರೆ ಹೆಸರುಗಳನ್ನ ಪ್ರತಿಯೊಂದು ನಾಮದಲ್ಲಿ ಹೇಳಿರ್ತಾನೆ. ನೀವು ಕೇಳಿದ್ರಿ, ಕಾಗಿನಳೆ ಆದಿಕೇಶವನೇ ಅವರ ಅಂಕಿತ ಹೇಗೆ ಅಂತ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಗೋವಿಂದ ಯಾರು, ಉಪೇಂದ್ರ ಯಾರು, ಹರಿ ಯಾರು, ಕೃಷ್ಣ ಯಾರು, ಎಲ್ಲ ಹರಿಯ ಎಲ್ಲ ಹೆಸರುಗಳನ್ನ ಈ ಕೀರ್ತನೆ ಮೂಲಕ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಅದಲ್ಲದೆ ಇನ್ನೂ ಅನೇಕ ಅವರು ಮುಂಡರಿಗಳನ್ನ ಬರೆದಿದ್ದಾರೆ. ಮುಂಡರಿಗೆ ಅಂದ್ರೆ ನೋಡಿ, ಅವ್ರಿಗೆ ಹೋದಂತ ಸಂದರ್ಭ ಪೂಜೆ ಮಾಡ್ತಾ ಇರ್ತಾರೆ, ಇವ್ರು ಸ್ವಲ್ಪ ಇಲ್ಲಿ ಹೊರಗಡೆ ಹೋಗಿರ್ತಾರೆ, ಅವ್ರನ್ನ ಒಳಗಡೆ ಬಿಡಲ್ಲ. ಹಾಗೆ ಹೇಳ್ತಾರೆ, ನಿನ್ನನ್ನು ಒಳಗಡೆ ಬಿಡ್ಬೇಕಾ ಕನಕದಾಸ, ಓನಪ್ಪ ನಾನು ಆ ಆದಿಕೇಶವನ ಪೂಜೆಯಲ್ಲಿ ಪಾಲ್ಗೊಳ್ಬೇಕು. ಆದ್ರೆ ಅವನ ಟಾಸ್ಕ್ ಕೊಡ್ತಾರೆ. ಏನ್ ಟಾಸ್ಕು? ಎಮ್ಮೆ ಕರು ಹಾಕ್ತು, ಇದನ್ನ ಹೇಳು, ನಿನ್ ಸಾಹಿತ್ಯದಲ್ಲಿ ಹೇಳು. ಎಮ್ಮೆ ಕರು ಹಾಕ್ತು, ಏನ್ ಹೇಳಿಕ್ ಸಾಧ್ಯ? ಅವ್ರು ಹೇಳ್ತಾರೆ, ವಿರಾಟ ನಗರದ ಅರಸನ ಅರಸಿಯ ಅನುಜನ
ಕತ್ತಲೆಯಲ್ಲಿ ಗುದ್ದಿದವನ ಅಗ್ರಜನ ಪಿತನ ವಾಹನನ ಹೆಂಡತಿಗೆ ಹೆರಿಗೆಯಾಯಿತೀಗ. ವಿರಾಟ ನಗರದ ರಾಜನ ಹೆಂಡತಿ ಸುದಿಷ್ಣಿ, ಸುದಿಷ್ಣ ಅನುಜ ಅಂದರೆ ಮಗ ಕೀಚಕ. ಕತ್ತಲೆಯಲ್ಲಿ ಗುದ್ದಿದವನ ಅಂದರೆ ಯಾರು ಗುದ್ದವನು? ಭೀಮ. ಭೀಮನ ಅಣ್ಣ ಯಾರು? ಧರ್ಮರಾಯ. ಧರ್ಮರಾಯನ ತಂದೆ ಯಾರು? ಯಮಧರ್ಮರಾಯ. ಯಮಧರ್ಮರಾಯನ ವಾಹನ ಯಾವುದು? ಕೋಣ. ಕೋಣನ ಹೆಂಡತಿ ಯಾರು? ಎಮ್ಮೆ. ಎಮ್ಮೆ ಕರು ಆಯಿತು, ಎಮ್ಮೆ ಜನ್ಮ ಕೊಡ್ತು. ಈ ಥರ ಆ ಮುಂಡರಿಗಳನ್ನ ಬರೀತಾರಲ್ಲ ಅವರು, ಅಷ್ಟು ಹರಿವಿಗೆ ಸಮನಾದಂತಹ, ಗುರುಗಳಿಗೆ ಸಮನಾದಂತಹ ಒಂದು ಅವ್ರ ಶಕ್ತಿಯನ್ನು ಹೊಂದಿದ್ರು ಅಂತ, ಅವರ ಒಂದು ತತ್ವದಲ್ಲಿ ಅವರ ಶಕ್ತಿ ಗೊತ್ತಾಗುತ್ತೆ ಅಂತ ನಾನಾದರೂ ಭಾವನೆ ಮಾಡ್ತೇನೆ. ಎಷ್ಟೋ ಜನಕ್ಕೆ ಕೂಡ ಇದುವರೆಗೂ ಕನಕದಾಸರ ಬಗ್ಗೆ ಆಗಿರ್ಬೋದು, ವೃತ್ತಿ ಜೀವನದ ಬಗ್ಗೆ ಆಗಿರ್ಬೋದು, ಇದುವರೆಗೂ ಕೂಡ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದು ಕನಕದಾಸರ ಬಗ್ಗೆ ಆಗಿರ್ಬೋದು, ಅವರ ತತ್ವ ಆದರ್ಶದ ಬಗ್ಗೆ ಆಗಿರ್ಬೋದು, ಸಿದ್ಧಾಂತದ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಟ್ರಿ. ನಿಮಗೂ ಕೂಡ ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಮ್ಮ, ಎಲ್ಲಾದರೂ ಜೊತೆಗೆ ನನ್ನ ಕರೆದಿದ್ದು ನಿಮಗೆ ಜಗದ್ಗುರು ಜಗದಾದಿ ರೇವಣ ಸಿದ್ದೇಶ್ವರರು, ಈ ಟಿವಿ ನಮೋಗ ಟಿವಿ ಚಾನೆಲ್ ನಡೆಸೋರಿಗೆ, ಮತ್ತು ಈ ಎಲ್ಲ ಚಂದಾದಾರರಿಗೆ, ಮತ್ತು ಎಲ್ಲ ಇದನ್ನು ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಮಾಡ್ತಕ್ಕಂಥ ಎಲ್ಲ ಈ ಚಂದಾದಾರರಿಗೆ ಜಗದ್ಗುರು ಜಗದಾದಿ ರೇವಣ ಸಿದ್ದೇಶ್ವರರು ಆಯುರಾರೋಗ್ಯ ಐಶ್ವರ್ಯಗಳನ್ನು ಕಾಪಾಡಲಿ. ಮತ್ತು ಇಂಥ ಸಂತರ ಸಿದ್ಧರ ನಮ್ಮಂಥವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ನಿಮಗೆ ಮನಸ್ಸನ್ನು ಕೊಡಲಿ ಅಂತ ನಾನಾದರೂ ಪ್ರಾರ್ಥನೆ ಮಾಡ್ತೇನೆ. ಓಂ ನಮಃ ಶಿವಾಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮೂಲಕ, ಈ ಒಂದು ವಿಶೇಷ ಸಂಚಿಕೆಯ ಮೂಲಕ ಕನಕದಾಸರ ಬಗ್ಗೆ, ಅವರ ವೃತ್ತಿ ಜೀವನದ ಬಗ್ಗೆ, ಅವರ ತತ್ವ ಆದರ್ಶದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದು ತುಮಕೂರು ಜಿಲ್ಲೆಯ ಡಿಎಂ ಪಾಳ್ಯದ ರೇವಣ ಸಿದ್ದೇಶ್ವರ ಮಠದ ಒಡೆಯರವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಇದೇ ರೀತಿ ನಾವು ಸಾಕಷ್ಟು ತಿಳ್ಕೊಳ್ಳೋದಿರುತ್ತೆ, ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಸಾಕಷ್ಟು ಇರುತ್ತೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಮ್ಮೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.